ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ತಂದೆಯಾದ ದೇವರ ನಾಮದಲ್ಲಿಯೂ ಅವರ ಮಗನಾದಂತ ಯೇಸು ಕ್ರಿಸ್ತರ ನಾಮದಲ್ಲಿಯೂ ಈ ಒಂದು ವಿಶೇಷವಾದಂತ ಕೂಟಕ್ಕೆ ಸ್ವಾಗತ ಕೊರುವಂತವನಾಗಿದ್ದೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ ನಿಮ್ಮೆಲ್ಲರಿಗೂ ತಂದೆಯ ದೇವರು ಯೇಸು ಕ್ರಿಸ್ತರು ಶುಭವೂ ಶಾಂತಿಯು ಉಂಟಾಗುವ ರೀತಿಯಲ್ಲಿ ಮಾರ್ಪಾಟ್ ಮಾಡಲಿ ಅಂತ ಕೇಳ್ಕೊಳ್ಳುವಂತವನಾಗಿದ್ದೇನೆ ಪ್ರಿಯರೇ ನಾವು ಕಳೆದ ದಿನ ಪ್ರಭುರಾತ್ರಿ ಭೋಜನನ ಆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಆಚರಣೆ ಮಾಡಿದ್ವಿ ದೇವ್ರ ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸ್ಲಿ ನೀವೆಲ್ರೂ ಕೂಡ ಒಂದು ಹೊಸ ಒಡಂಬಡಿಕೆಯನ್ನ ದೇವರೊಟ್ಟಿಗೆ ಮಾಡಿಕೊಂಡು ಆ ಒಂದು ಒಡಂಬಡಿಕೆನ ನಿರ್ವಹಿಸೋದಕ್ಕೆ ಬೇಕಾಗಿರುವಂತ ಎಲ್ಲಾ ವಿಧವಾದಂತ ವಾಕ್ಯದ ಬಲ ನೀವೆಲ್ರೂ ಕೂಡ ಪಡ್ಕೊಳ್ರಿ ಪ್ರತಿದಿನವೂ ಸಿಗುವಂತ ಎಲ್ಲ ವಿಶೇಷವಾದಂತ ಆಹಾರಗಳನ್ನ ದೇವರ ಒಂದು ವಾಕ್ಯದ ಆಹಾರಗಳನ್ನ ಸೇವನೆ ಮಾಡಿ ಎಲ್ರು ಕೂಡ ಸತ್ಯ ಮಾರ್ಗದಲ್ಲಿ ನಡೆದು ಒಂದು ಒಳ್ಳೆ ಓಟವನ್ನು ಓಡಲಿ ಅಂತ ಈ ಒಂದು ವಿಶೇಷವಾದಂತಹ ದಿನದಲ್ಲಿ ಕೇಳ್ಕೊಳ್ಳುವಂತನಾಗಿದ್ದೇನೆ ಪ್ರಿಯರೇ ಈ ದಿನ ನಾವು ಯೇಸು ಕ್ರಿಸ್ತರ ಜೀವನ ಕುರಿತಾದಂಥ ಒಂದು ಭಾಗನ ನಾವು ನೋಡೋಣ ದಯವಿಟ್ಟು ನಿಮ್ಮ ಬಳಿ ಕೊಟ್ಟಂತ ಕೊಡಲ್ಪಟ್ಟಂತ ಟೆಕ್ಸ್ಟ್ ಬುಕ್ಕು ಭಾಗ ಒಂದು ಪುಟ ಸಂಖ್ಯೆ ನೂರ ನಲವತ್ತೈದು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ನೂರ ಮೂವತ್ತ ನಾಲ್ಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಆ ಮೊದಲನೇದಾಗಿ ಈ ಒಂದು ಎಡ್ಡಿಂಗ್ ಪ್ಯಾರನ್ನ ಓದಬೇಕಾ ಕೇಳ್ಕೊಳ್ತೇನೆ ಸೋದರಿ ಆದಂತ ಅನು ಸಿಸ್ಟರ್ ಓದಿ ಸಿಸ್ಟರ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸಿಸ್ಟರ್ ನಮ್ಮ ಬೇನೆಗಳನ್ನು ಹೌದು ಸಿಸ್ಟರ್ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡನು ಸಾಯಂಕಾಲ ಹೊತ್ತು ಮುಳುಗಲು ಆಗ ದಿನ ಮುಗಿಯುವುದು ಮಾತ್ರವಲ್ಲದೆ ಯಹೂದ್ಯರ ಪದ್ಧತಿಯ ಪ್ರಕಾರ ಹೊತ್ತು ಮುಳುಗುವಾಗ ಸಬ್ಬತ್ ಮುಕ್ತಾಯವಾಗಲು ಜನರ ದೃಷ್ಟಿಯಲ್ಲಿ ಅದು ಸರಿಯಾದ ಸಮಯವಾಗಿದ್ದ ಕಾರಣ ಅವರು ವ್ಯಾಧಿ ಉಳ್ಳವರನ್ನು ಮತ್ತು ದೆವ್ವ ಹಿಡಿದವರನ್ನು ಗುಣಪಡಿಸಿಕೊಳ್ಳಲು ಯೇಸುವಿನ ಬಳಿಗೆ ಕರೆತಂದರು ತನ್ನಲ್ಲಿದ್ದ ಶಕ್ತಿಯನ್ನು ವ್ಯಯ ಮಾಡಿಕೊಂಡು ಈತನು ಇದನ್ನು ಮಾಡಿದ್ದನು ಎಂಬುದು ನಮಗೆ ಖಚಿತ ಆತನು ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ಕಷ್ಟಗಳನ್ನು ತಾನೇ ಹೊತ್ತುಕೊಂಡನೆಂದು ಅಪೋಸ್ತನನ್ನು ಪ್ರಕಟಿಸಿರುವುದರಲ್ಲಿ ಈ ವಿಷಯವಾಗಿ ಸೂಚಿತವಾಗಿರುವುದು ಮಾತ್ರವಲ್ಲದೆ ರೋಗವನ್ನು ಗುಣಪಡಿಸಿದ ಒಂದು ದೃಷ್ಟಾಂತ ಸಂಬಂಧದಲ್ಲಿ ಆತನಿಂದ ಸತ್ವ ಬಲ ಪ್ರಾಣ ಹೊರಟು ಎಲ್ಲರನ್ನು ವಾಸಿ ಮಾಡಿತು ಮತ್ತ ಎಂಟನೇ ಅಧ್ಯಾಯ ಹದಿನೇಳನೇ ವಚನ ಲೋಕ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎಂದು ಇದನ್ನು ನೇರವಾಗಿ ಹೇಳಲಾಗಿರುವುದು ನಮ್ಮ ಕರ್ತನು ತನ್ನ ಪ್ರತಿಷ್ಠೆಯ ಮೂಲಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಹೀಗೆ ನೆರವೇರಿಸುತ್ತಾ ತನ್ನ ಪ್ರಾಣವನ್ನು ಇತರರಿಗಾಗಿ ಕೊಡಲು ಆರಂಭಿಸಿದ್ದನು ಇತರರ ಪರವಾಗಿ ತನ್ನ ಶಕ್ತಿಯನ್ನು ಹೀಗೆ ವಿನಿಯೋಗಿಸುವುದನ್ನು ತನ್ನ ಸೇವೆಯ ಕಡೆಯ ಭಾಗದವರೆಗೂ ಅಂದರೆ ತಂದೆಯ ಚಿತ್ತಕ್ಕೆ ತನ್ನನ್ನು ಯಾವ ಪ್ರತಿರೋಧವನ್ನೂ ಮಾಡದೆ ಪೂರ್ಣವಾಗಿ ಒಪ್ಪಿಸಿಕೊಡುವವರೆಗೂ ಮುಂದುವರಿಸಿದನು ನೀತಿವಂತನಾಗಿ ಅನೀತಿವಂತರಿಗೋಸ್ಕರ ತನ್ನ ರಕ್ತದ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಲು ಯಜ್ಞಾರ್ಪಿತವಾದ ತನ್ನ ಪ್ರಾಣವನ್ನು ಪಾಪಿಗಳ ಸಲುವಾಗಿ ಚಿಲುಪಿಗೆ ಹಾಕಲ್ಪಡಲು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು ಸಹೋದರ ಮತ್ತು ಸಹೋದರಿದ್ರೆ ನಾವು ಕಳೆದ ಕ್ಲಾಸ್ನಲ್ಲಿ ನಾವು ನೋಡಿರುವ ಪ್ರಕಾರ ಯೇಸು ಕ್ರಿಸ್ತರ ಒಂದು ಉಪದೇಶ ಕೇಳೋರ್ಗೆಲ್ಲರಿಗೂ ಕೂಡ ಆಶ್ಚರ್ಯವಾಗಿತ್ತು ಅವರ ಒಂದು ಮಾತಿನ ಶೈಲಿ ಅವರ ಒಂದು ಶಕ್ತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಗುಣವಾಗ್ತಿತ್ತು ಆತ್ಮಿಕದಲ್ಲೂ ಮತ್ತೆ ಶಾರೀರಿಕದಲ್ಲಿಯೂ ಅನ್ನೋದನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ ಕಳೆದ ಕ್ಲಾಸ್ ನಲ್ಲಿ ಈ ದಿನ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಇಡೀ ಮನುಷ್ಯರ ಒಂದು ಕುಲ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಜೀವಿಸಿ ಜೀವಿತ ಒಂದು ಕಾಲದಲ್ಲಿ ಯಾರ್ಯಾವ ಮನುಷ್ಯರು ಎಂತೆಂಥ ಕಷ್ಟದಲ್ಲಿ ಎಂತೆಂಥ ಅನಾರೋಗ್ಯದಲ್ಲಿ ಎಂಥ ಒಂದು ಅಹ್ ಬಲಹೀನದಲ್ಲಿದ್ರು ಅವ್ರದ್ದೆಲ್ಲಾ ಒಂದು ಬೇನೆಗಳು ಅಂತ ಅಂದ್ರೆ ಕಷ್ಟ ಕಾರ್ಪಣ್ಯಗಳನ್ನ ಏಸು ಕ್ರಿಸ್ತ ತಕೊಂಡಿದ್ರಂತೆ ಪ್ರಿಯರೇ ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಅವ್ರು ಮಾಡ್ತಿದ್ರ ಅಂತಂದ್ರೆ ನಿಜವಾಗ್ಲು ಪ್ರಿಯ ಸೋದರ ಮತ್ತು ಸೋದರ್ಯರೇ ಅವ್ರು ಈ ಒಂದು ಭೂಲೋಕದಲ್ಲಿ ಜೀವಿಸಿರುವಂತ ಸಂದರ್ಭದ ಎಲ್ಲಾ ಎಲ್ಲಾ ಮನುಷ್ಯರಿಗೆ ಓಲೈಸಿದ್ರು ಸಂತೈಸಿದ್ರು ಅವರ ಒಂದು ಕಷ್ಟಕ್ಕೆ ಆದ ಅವರು ಸಹಾಯನ ಮಾಡಿದ್ರು ರೀ ನೋಡಿ ಆ ಒಂದು ಸಂದರ್ಭದಲ್ಲಿ ಎಲ್ಲಿ ಅಂತಂದ್ರೆ ಯಹೂದಿಗಳ ಒಂದು ಆ ವಿಚಾರದಲ್ಲಿ ಇತ್ತು ಏನಂದ್ರೆ ಹಳೆ ಧರ್ಮಶಾಸ್ತ್ರದ ಹೇಳೋ ಪ್ರಕಾರ ಸಬ್ಬತ್ ದಿನದಲ್ಲಿ ಯಾವುದೇ ಒಂದು ಕೆಲಸಗಳೇ ಆಗ್ಲಿ ಆ ಒಂದು ಗುಣಮುಖವಾಗುವಂತ ಒಂದು ಸಂದರ್ಭ ಮಾಡೋ ಆಗಿಲ್ಲ ಆದ್ರೆ ಸಾಯಂಕಾಲದಲ್ಲಿ ಒತ್ತು ಮುಳುಗದ ಮೇಲೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಏನರ್ಥ ಅಂತಂದ್ರೆ ನಮಗೆ ನಿಮಗೆಲ್ಲ ಗೊತ್ತು ಈ ವಿಚಾರ ಮತ್ತೊಮ್ಮೆ ನಾನ್ ನಿಮ್ಗೆ ತಿಳಿಸಿ ಹೇಳ್ತೀನಿ ಈಗ ನಮ್ಗೆ ಬ ಎಲ್ಲ ದೇಶದವ್ರಿಗುನೂ ರಾತ್ರಿ ಹನ್ನೆರಡು ಗಂಟೆಯಿಂದ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂದು ದಿನ ಲೆಕ್ಕ ಆದ್ರೆ ಯಹೂದಿಗಳದೇ ಬೇರೆ ಲೆಕ್ಕ ರೀ ಸಂಜೆ ಆರು ಗಂಟೆಯಿಂದ ನಾಳೆ ಸಂಜೆ ಆರು ಗಂಟೆಗೆ ಒಂದು ದಿನ ಮತ್ತೆ ಸಂಜೆ ಆರು ಒಂದಾಗೋಯ್ತು ಆಗೋಯ್ತು ಅಂತಂದ್ರೆ ಅದು ಮರುಮಾರನೇ ದಿನ ಆಗೋಗ್ತಿತ್ತು ರೀ ಅದಕ್ಕೋಸ್ಕರನೇ ಸಂಜೆ ಟೈಮ್ ನಲ್ಲಿ ಏನಾದ್ರು ಅವರು ಸ್ಯಾಟರ್ಡೆ ನೈಟ್ ಏನಾದ್ರು ಬಂದ್ರು ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಸಾಟರ್ಡೆ ಸಂಜೆ ಟೈಮಲ್ಲಿ ಅವ್ರು ಅದ್ಭುತ ಎಲ್ಲಾ ಮಾಡ್ತಾ ಇದ್ರು ಸಂಜೆ ಆಗೋಯ್ತು ಅದಾದ್ಮೇಲೆ ಒತ್ತು ಮುಳುಗೋಯ್ತು ಅಂತನೇ ರೀ ಅದು ಸಬ್ಬ ದಿನ ಆ ಸಂದರ್ಭದಲ್ಲಿ ಯಾವುದೇ ತರ ಈ ಒಂದು ಕಾರ್ಯಗಳನ್ನ ಮಾಡಾಗಿಲ್ಲ ಆದ್ರೂ ಕೂಡ ಯಾಕೆ ಯೇಸು ಕ್ರಿಸ್ತರು ಮಾಡ್ತಾ ಇದ್ರು ಅಂತಂದ್ರೆ ಅವರು ಹಳೇ ಒಡಂಬಡಿಕೆನ ತಪ್ಪಾದಂತ ರೀತಿ ಅರ್ಥ ಮಾಡ್ಕೋಬಾರ್ದು ದೇವ್ರು ಸಬ್ಬತ್ತು ಅಂತ ನಿರ್ಮಾಣ ಮಾಡಿದೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಆತನನ್ನ ಆರಾಧಿಸೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಕೊಡೋದು ಅದು ಬೇರೆ ಒಂದು ಗುಣಲಕ್ಷಣ ಅಂತ ಅನ್ಬಿಟ್ಟು ಪ್ರಿಯರೇ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ದೇವ್ವ ಹಿಡ್ದಿರೋರ್ನ ವ್ಯಾಧಿ ಪೀಡಿತರನ್ನ ಎಲ್ಲಾರ್ಗೂ ಕೂಡ ಗುಣಪಡಿಸಿ ಅವ್ರಿಗೆ ಆ ಬಲನ ಕೊಡ್ತಾ ಇದ್ರು ಆಗ ಅವ್ರು ಹೊಂದ್ಕೊಳ್ಳೋರು ಹೇಗಿತ್ತು ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ಶಕ್ತಿ ಅವರಿಂದ ಹೊರಟಿ ಹೋಗಿ ಅವ್ರಿಗೆ ಅದ್ಭುತಗಳನ್ನ ಆಗ್ತಿತ್ತು ಆಗ ಯೇಸು ಕ್ರಿಸ್ತರು ಬಲವಾಗಿದ್ದಿದ್ದು ಸ್ವಲ್ಪ 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 ಬಲಹೀನವಾಗೋದಕ್ಕೆ ಆಗ್ತಾ ಇತ್ತು ಪ್ರಿಯ ಸೋದರ ಮತ್ತು ಅದು ಅದೊಲ್ಲಂತಾನೆ ಪ್ರಿಯ ಸೋದರ ಮತ್ತು ಸೋದರ್ಯರೆ ನಮ್ಗೆ ಹಲವಾರು ಉದಾಹರಣೆ ನಮ್ಗೆ ಬೈಬಲಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಒಂದು ವಾಕ್ಯ ಓದೋಣ ಮತ್ತಾಯ ಎಂಟನೇ ಅಧ್ಯಾಯ ಹದಿನೇಳನೇ ವಚನ ಸೋದರ ಸೋದರಿ ಓದ್ಬೇಕಾ ಕೇಳ್ಕೊಳ್ತೇನೆ ಮತ್ತಾಯ ಎಂಟನೇ ಅಧ್ಯಾಯ ಹದಿನೇಳನೇ ವಚನ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಪ್ರವಾದಿಯಿಂದ ಹೇಳುವ ಮಾತು ನೆರವೇರಿತು ನೋಡಿ ನಮ್ಮ ಬೇನೆಗಳು ಅಂತ ಅಂದ್ರೆ ಮನುಷ್ಯನಲ್ಲಿದ್ದಂತ ಒಂದು ಆ ಅಸ್ವಸ್ಥತೆ ಅಂತ ಇರುತ್ತಲ್ಲ ಆ ಗುಣ ಆಗದೇ ಇರೋ ಒಂದು ಒಂದು ಸ್ವಭಾವ ಇರುತ್ತಲ್ಲ ಅದನ್ನ ಯೇಸು ಕ್ರಿಸ್ತರಲ್ಲಿ ಹೋಗ್ತಂತೆ ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಆ ಮನುಷ್ಯನಲ್ಲಿ ಅವ್ರು ಏನ್ ಗುಣ ಪಡಿಸಿದ್ರು ಅವ್ರದೆಲ್ಲಾನು ಕೂಡ ಏಸು ಕ್ರಿಸ್ತರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ಅಂದ್ರೆ ಅರ್ಥ ಅಂತಂದ್ರೆ ಏಸು ಕ್ರಿಸ್ತರು ಕುಂದೋಗ್ತಾ ಇದ್ರು ಆದ್ರೆ ಸ್ವಸ್ಥ ಹೊಂದ್ಕೊಂಡಿರುವಂತ ಮನುಷ್ಯ ಅವನು ಮೊದಲನೇ ಸ್ಥಿತಿಗ್ ಬರ್ತಿದ್ದ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಯೇಸು ಕ್ರಿಸ್ತರ ಹತ್ರ ಅಳತೆಗೆ ಮೀರಿದಿರೋ ಪವಿತ್ರಾತ್ಮ ಇತ್ತು ಅಂದ್ರೆ ಶಕ್ತಿ ಇತ್ತು ಆದ್ರೆ ಆ ಶಕ್ತಿಗಳೆಲ್ಲ ಮತ್ತೊಬ್ಬರಿಗೆ ಉಪಯೋಗ ಆಗ್ತಿತ್ತು ಆಗ ಶಕ್ತಿ ಕುಂದುತ್ತಾ ಇತ್ತು ಮತ್ತೆ ಅದನ್ನ ಅಭಿವೃದ್ಧಿ ಪಡಿಸ್ಕೊಂತ ಹೋಗ್ತಾ ಇದ್ರು ಯೇಸು ಕ್ರಿಸ್ತ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಈ ರೀತಿ ಪ್ರಿಯ ಸೋದರ ಮತ್ತು ಸೋದರ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಮತ್ತೆ ಲೂಕ ಆರನೇ ಹತ್ತೊಂಬತ್ತನೇ ವರ್ಷ ನಾವು ಓದೋಣ ಲೂಕ ಆರು ಹತ್ತೊಂಬತ್ತು ಅವರಲ್ಲಿ ದೆವ್ವಗಳ ಕಾಟವಿದ್ದವರು ಸ್ವಸ್ಥವಾದರು ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತಿದ್ದುದರಿಂದ ಆ ಗುಂಪಿನ ಜನರೆಲ್ಲರೂ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು ನೋಡಿದ್ರ ಈಗ ಎಲ್ಲಾ ಮನುಷ್ಯ ಗೊತ್ತಾಗ್ಬಿಡ್ತು ಏಸು ಕ್ರಿಸ್ತರು ಇಷ್ಟೆಲ್ಲಾ ಶಕ್ತಿಶಾಲರಾಗಿದ್ದಾರೆ ಅವರಿಂದ ನಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ ನಾವು ಒಂದೊಳ್ಳೆ ಆರೋಗ್ಯನ ಪಡ್ಕೊಳ್ಳೋದೇ ಒಂದ್ ಬೆನಿಫಿಟ್ ಅಂತ ಹೇಳಿ ಏಸು ಕ್ರಿಸ್ತರನ್ನ ಮುಟ್ಟಿ ಸ್ವಸ್ಥ ಆಗೋದಕ್ಕೋಸ್ಕರ ಅನೇಕರು ಬರ್ತಾ ಇದ್ರು ಅಪನಂಬಿಕೆಯಿಂದಲೂ ಬರ್ತಾ ಇದ್ರು ಆದ್ರೆ ಅವರು ಸ್ವಸ್ಥ ಆಗ್ತಾ ಇದ್ರು ಪ್ರಿಯ ಸೋದರ ಮತ್ತು ಸೋದರಿ ಏನಕ್ಕೆ ಅಂದ್ರೆ ಏಸು ಕ್ರಿಸ್ತರಲ್ಲಿ ಇದ್ದಂತ ಒಂದು ಶಕ್ತಿ ಇಡೀ ಮನುಷ್ಯ ಕುಲಕ್ಕೆ ಸ್ವಸ್ಥತೆ ತಡೋದು ಬರೀ ಶಾರೀರಿಕವಾದಲ್ಲ ಆತ್ಮಿಕವಾಗ್ಲೂ ಕೂಡ ಏಸುಕ್ರಿಸ್ತರು ಅಷ್ಟೆಲ್ಲಾ ಕೆಲಸ ಮಾಡಿ ಅಷ್ಟೆಲ್ಲಾ ಒಳ್ಳೆ ಕರ್ತವ್ಯಗಳನ್ನ ಮಾಡಿದ್ರು ಕೂಡ ಅವ್ರಿಗೆ ಏನಾಯ್ತು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ಕೊನೆಗೆ ಶಿಲ್ಬೆ ಮರಣನೆ ಅದನ್ನ ನಾವು ಕಳೆದ ಅಲ್ಲ ಕಳೆದ ದಿನ ನಾವು ನೋಡಿದ್ವಿ ಅರ್ಥ ಮಾಡ್ಕೊಂಡ್ವಿ ಈಗ ನಾವು ಮುಂದಿನ ಒಂದು ಪ್ಯಾರಾಗೆ ನಾವು ಹೋಗೋಣ ನೆಕ್ಸ್ಟ್ ಪ್ಯಾರ ದಯವಿಟ್ಟು ಅಮೃತ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ ಆ ವಿವರಣೆಯಲ್ಲಿ ಹೇಳಿರುವುದು ತಾನು ಕ್ರಿಸ್ತನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತನಾಡಲಿಕ್ಕೆ ಗದರಿಸಿದನು ಈ ಹೇಳಿಕೆಯಲ್ಲಿ ಮಾತ್ರವಲ್ಲದೆ ದಾರುಡಗಾತಿಯಾದ ಹುಡುಗಿಯು ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗಿದ ಸಂದರ್ಭದಲ್ಲಿ ಪೌಲನು ಆಕೆಯನ್ನು ಗದರಿಸಿದಾಗಲು ಕರ್ತನು ತನ್ನ ವಿಷಯವಾಗಿ ದೊವ್ವಗಳಿಂದ ಸಾಕ್ಷಿಯನ್ನು ಬಯಸುವುದಿಲ್ಲ ಎನ್ನುವುದು ಇದು ಎಷ್ಟು ಸತ್ಯ ಇದು ಹೊಸ ಪುಟ್ಟದ ವರ ಸತ್ಯ ಇಂಥವರ ವಿಷಯವಾಗಿ ಕರ್ತನು ನುಡಿದಿರುವುದೇನೆಂದರೆ ಕೆಲವರ ಬಂಧನೆಗಳನ್ನು ಉಚ್ಚರಿಸುವುದು ನಿಮಗೇನು ಕೆಲಸ ನೀವು ನನ್ನ ಸುಕ್ಷಿ ಸುಶಿಕ್ಷಣವನ್ನು ಕರೆ ಮಾಡುತ್ತೀರಲ್ಲ ನನ್ನ ಆಕೆಯನ್ನು ಉಲ್ಲಂಘಿಸುತ್ತೀರಿ ಕೀರ್ತನೆ ಐವತ್ತನೇ ಜೆ ಹದ್ನಾರರಿಂದ ಹದಿನೇಳನೇ ವಚನ ಕರ್ತನಿಗೆ ರಾಯಭಾರಿಗಳಾಗಿ ಆಕೆಗೆ ಪ್ರತಿಷ್ಠಿಸಿಕೊಂಡವರಿಗೆ ಇದು ವಿಶೇಷವಾದ ಸೌಭಾಗ್ಯ ಅಂದರೆ ನೀಡಲಾದ ಒಂದು ವಿಶೇಷ ಗೌರವ ಮತ್ತೆ ಪ್ರಕಟಿಸುವುದೇನೆಂದರೆ ಅವರಲ್ಲಿ ಯಾರಿಗೂ ಅರ್ಥ ಮಾಡಿಕೊಳ್ಳುವ ಯು ಬ್ರದರ್ ಇಲ್ಲೂ ಕೂಡ ನಮಗೆ ಯೇಸು ಕ್ರಿಸ್ತರು ಒಂದೊಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾ ಇದಾರೆ ಪ್ರತಿಯೊಬ್ರು ಕೂಡ ಅಸ್ವಸ್ಥತೆಗಳನ್ನ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ಸೌಕರ್ಯಗಳನ್ನ ಕೊಟ್ಟರು ಕೂಡ ಅನೇಕರು ಅದಕ್ಕೆ ಒಂದು ಗೌರವನ ಸಂಸದೇ ಆಗ್ಲಿ ಮಾಡಕ್ಕೆ ಹೋಗ್ಲಿಲ್ಲ ಅದು ಅಲ್ಲದಂತಾನೆ ಶಿಷ್ಯಂದಿರ್ಗೂ ಕೂಡ ಹಲವಾರು ಶೋಧನೆಗಳು ಬಂತು ಈ ಒಂದು ವಿಚಾರದಲ್ಲಿ ಅವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಜಯಿಸ್ತಾರೆ ಪ್ರಿಯ ಸೋದರ ಮತ್ತು ಸೋದರಿಯೇ ಇಲ್ಲಿ ನಮ್ಗೆ ತಿಳಿಸುವಂತ ಒಂದು ವಿವೇಕ ಪೂರ್ವಕವಾದಂತ ಪಾಠ ಏನಂತಂದ್ರೆ ದೇವರ ಒಂದು ಆಜ್ಞೆಗಳನ್ನ ಉಲ್ಲೇಖ ಮಾಡಬಾರ್ದಂತೆ ನಾವೆಲ್ರು ಕೂಡ ರಾಯಭಾರಿಗಳಾಗಿದ್ದೀವಿ ಪ್ರತಿಷ್ಠೆ ಹೊಂದಿರೋರು ಅಂದ್ರೆ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿರುವಂತವ್ರು ಮತ್ತೆ ದೇವರ ಒಂದು ಕೆಲ್ಸನ ಮಾಡುವಂತ ಮುಖ್ಯವಾದಂತ ಶ್ರೇಷ್ಠ ಜನಾಂಗವಾದವರಾಗಿದ್ದೀವಿ ನಮ್ಗೆ ಸಿಗದೆ ಏನು ಅಂತಂದ್ರೆ ಗೌರವ ಸಿಗುತ್ತೆ ಅಂತ ಮಾತ್ರ ಭಾವಿಸ್ಬಾರ್ದಂತೆ ಎಲ್ಲಾ ರೀತಿಯಲ್ಲೂ ಅವಮಾನಗಳಾಗ್ಬೋದು ಆದ್ರೆ ಪ್ರಿಯ ಸೌದರ ಮತ್ತು ಸೋದರೇ ಈ ಸತ್ಯ ಈ ಜ್ಞಾನ ಯಾರಿಗೂ ಬೇರೆಯವ್ರಿಗೆ ಸಿಗದಿರೋದು ನಮ್ಗೆ ನಿಮ್ಗೆ ಸಿಕ್ಕಿದೆ ಇದರಿಂದ ನೀವೆಲ್ರು ಕೂಡ ಧನ್ಯರು ಅಂತ ಅನ್ಬಿಟ್ಟು ನಮ್ಗೆ ಇದು ಈ ಒಂದು ಕಾಂಟೆಕ್ಸ್ ನಲ್ಲಿ ಒಂದು ವಿವೇಕ ಪೂರ್ವಕವಾದಂತ ಒಂದು ಮಾರ್ಗದರ್ಶನ ಕೊಡ್ತಾ ಇದಾರೆ ನೋಡಿ ಇದರದ ಬಗ್ಗೆನೆ ಕಂಟಿನ್ಯೂ ಆಗತ್ತೆ ನೋಡಿ ನೆಕ್ಸ್ಟ್ ಒಂದು ಕಾಂಟೆಕ್ಸ್ಟ್ ನೆಕ್ಸ್ಟ್ ಪ್ಯಾರ ನಿರ್ಮಲಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇವೆ ಕೇವಲ ದೇವರ ಬಗ್ಗೆ ಜ್ಞಾನವಿರುವರು ಮತ್ತು ಆತನ ಚಿತ್ತದ ಅನುಸಾರ ಜೀವಿಸಲು ಪ್ರಯತ್ನಿಸುವವರು ಮಾತ್ರ ದೇವರ ನಿಜವಾದ ಯೋಜನೆಯನ್ನು ಸ್ಪಷ್ಟವಾಗಿ ಗ್ರಹಿಸುವರೆಂಬುದನ್ನು ನಿರೀಕ್ಷಿಸಬಹುದು ಬೇರೆ ಎಲ್ಲರೂ ಗೊಂದಲ ಮಾಡಿಕೊಂಡು ಹೆಚ್ಚು ಕಡಿಮೆ ಕತ್ತಲೆಯಲ್ಲಿರುವರು ಇದಕ್ಕೆ ಅನುಸಾರವಾಗಿಯೇ ಪ್ರವಾದಿಯು ಅಭಿಶಕ್ತರೆಂದು ಕರೆಯಲ್ಪಡುವ ಕ್ರಿಸ್ತನ ಪೂರ್ಣ ದೇಹಾಂಗಗಳಿಗೆ ಶಿರಸ್ಸು ಮತ್ತು ದೇಹ ಅನ್ವಯವಾಗುವಂತೆ ಪ್ರಕಟಿಸಿರುವುದು ಕರ್ತನ ಆತ್ಮವು ನನ್ನ ಮೇಲೆ ಅದೇ ಆತನು ಶುಭವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದನು ಪ್ರತಿಷ್ಠಿತರಲ್ಲದ ಹೊರತು ಯಾರನ್ನೂ ದೇವರ ಸಂದೇಶವನ್ನು ಸಾರುವ ಬೋಧಕರೆಂದು ಪರಿಗಣಿಸಲಾಗದು ಮತ್ತು ಅಭಿಷೇಕ ಹೊಂದಿದವರೆಲ್ಲರೂ ತಮಗೆ ದೊರೆತ ಅವಕಾಶಗಳಿಗನುಸಾರವಾಗಿ ದೇವರ ವಾಕ್ಯದಲ್ಲಿ ಸೂಚಿಸಿರುವ ನ್ಯಾಯಸಮ್ಮತವಾದ ಮಿತಿಯೋ ಮಿತಿಯೊಳಗಳೇ ಮಿತಿಯೊಳಗೆ ಅವರ ಇಷ್ಟಾನುಸಾರ ತಾವು ಹೊಂದಿರುವ ಅಭಿಷೇಕದ ಪ್ರಮಾಣದ ಮೇರೆಗೆ ಕರ್ತನ ಪ್ರತಿನಿಧಿಗಳಾಗಿ ಆತನಿಗೆ ಬಾಯಾರೆ ಬಾಯಾಗಿರುವರು ಆತನಿಗೆ ಯು ಬಾಯಾಗಿ ಆತ್ಮೀಯರೇ ನೋಡಿ ಇಂತ ಒಂದು ವಿಶೇಷವಾದಂತ ದೇವರ ಒಂದು ಜ್ಞಾನನ ಯಾರ್ಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಿಯರೇ ಯಾರು ದೇವರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿಯಿಂದ ಇರುವಂತ ಜನರಿಗೆ ಆ ಒಂದು ಸಜೀವವಾದಂತ ವಿಚಾರಗಳನ್ನ ಆ ಒಂದು ನಿರೀಕ್ಷೆನ ಮತ್ತೆ ದೇವ್ರ ಯೋಜನೆನ ಯಾರಿಗೆ ತಿಳಿಸಿದ್ದಾರೆ ಅಂತಂದ್ರೆ ದೇವ್ರ ಮೇಲೆ ಕ್ರಿಸ್ತನ ಮೇಲೆ ಪ್ರೀತಿ ಮಡಗಿರೋರ್ಗೆ ಮಾತ್ರ ಈ ಒಂದು ಅನುಗ್ರಹನ ತಿಳಿಸೋದಕ್ ಸಾಧ್ಯ ಅನ್ಬಿಟ್ಟು ಹೇಳ್ತಾ ಇದಾರೆ ರೀ ಅದೊಲ್ದಂತೇನೆ ಪ್ರಿಯರೇ ಏಸು ಕ್ರಿಸ್ತರು ನಮ್ಗೆ ತಲೆ ಆಗಿದ್ದಾರೆ ಅವ್ರಿಗೆ ದೇಹ ಮತ್ತೆ ಶೇರಸ್ಸು ಯಾರು ಅಂತ ನಾವ್ ನೋಡ್ಬೇಕಾದ್ ಸಭೆ ಲಕ್ಷದ ನಲ್ವತ್ತು ನಾಲ್ಕು ಸಾವಿರ ಸದಸ್ಯರುಗಳು ಪ್ರಿಯರೇ ಮತ್ತು ಏಸು ಕ್ರಿಸ್ತರು ಈ ಈ ಒಂದು ಜನರನ್ನ ಯಾವ ರೀತಿ ಅವರು ಆರಿಸಿ ತೆಗಿತಾ ಇದಾರೆ ಅಂತಂದ್ರೆ ನಿಜವಾಗ್ಲು ಅದು ದೇವರ ಒಂದು ವಾಕ್ಯದ ಪ್ರಕಾರ ನಡೆಯುವಂಥವ್ರು ನ್ಯಾಯ ನ್ಯಾಯವಾದಂತ ರೀತಿಯಲ್ಲಿ ಇರುವಂತ ಮಕ್ಕಳನ್ನೇ ಮಾತ್ರ ಅವರು ತೆಗಿತಾ ಇದಾರಂತೆ ತೆಗೆದಿ ಆರಿಸಿ ತೆಗೆದಿ ಅವ್ರನ್ನ ಅಭಿಷೇಕಿಸಿ ಅವರು ಕರ್ತನ ಪ್ರದ ಪ್ರಧ ಪ್ರಧಾನಿಗಳು ಅಂದ್ರೆ ಯಾವ ರೀತಿ ಅಂತಂದ್ರೆ ಯೇಸು ಕ್ರಿಸ್ತರ ಬಗ್ಗೆ ಹೇಳ್ಬೇಕಾಗಿರುವಂತವ್ರು ಏಸು ಕ್ರಿಸ್ತ ಕೆಲ್ಸನ ಮಾಡುವಂತ ಜನರು ಅವ್ರನ್ನಲ್ಲಿ ಅವ್ರಿಗೆ ಬಾಯಾಗಿ ಇದುಕೊಂಡು ಮಾಡ್ತಾರಂತೆ ಪ್ರಿಯ ಸೋದರ ಮತ್ತು ಸೋದರಿ ಇಂತ ವಿಶೇಷವಾದಂತ ಒಂದು ಜ್ಞಾನನ ನಮ್ಗೆ ನಿಮಗೆ ಕೊಟ್ಟಿದ್ದಾರೆ ನೋಡಿ ಇಂಥ ಒಂದು ಯೋಜನೆನ ನಾವು ನೀವೆಲ್ರ ಅರ್ಥ ಮಾಡ್ಕೊಂಡಿದೀವಿ ಅರ್ಥ ಪಡಿಸ್ಕೊಂಡಿದ್ದೀವಿ ಈ ಒಂದು ಕಾಲಿಂಗ್ ಶೋರ್ ಎಲೆಕ್ಷನ್ ಗೆ ನಾವೆಲ್ಲರೂ ಕೂಡ ಭಾಗವಹಿಸಿದೀವಿ ಪ್ರಿಯರೇ ಆದ್ರಿಂದ ನಾವು ಜಯಿಸದೇ ಒಂದು ಬಾಕಿ ಅದನ್ನ ಜಯಿಸಿ ಕರ್ತರಿಗೆ ಆಗಿ ನಾವು ನಡ್ಕೊಳ್ಳುವಂತ ಮತ್ತೆ ನಾವು ಇನ್ನೊಂದು ಒಂದು ಪ್ಯಾರನ ನಾವು ನೋಡೋಣ ಮುಂದಿನ ಒಂದು ಪ್ಯಾರ ಹೌನ್ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೀನಿ ಬೆಳಿಗ್ಗೆ ಜನರ ಗುಂಪು ಒಬ್ಬ ಮಹಾಬೋಧಕನು ಹಾಗೂ ಸ್ವಸ್ಥಪಡಿಸುವ ಆತನು ತಮ್ಮ ಮಧ್ಯದಲ್ಲಿರುವನೆಂಬ ಉತ್ಸಾಹದಲ್ಲಿ ಮತ್ತೆ ಏಸುವನ್ನು ಹುಡುಕುತ್ತಿದ್ದರು ಆದರೆ ತಾನು ಬೇರೆ ಊರುಗಳಲ್ಲಿಯೂ ಸುವಾರ್ತೆಯನ್ನು ಸಾರಬೇಕೆಂದು ಹೇಳಿ ಆತನು ಮುಂಜಾನೆಯಲ್ಲಿ ಅಡವಿಯ ಸ್ಥಳಕ್ಕೆ ತೆರಳಿದ್ದನು ಆತನು ತನ್ನ ತಂದೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಇಡೀ ಮಂದೆಯ ಅಗತ್ಯ ತೆಗಳು ಅಗತ್ಯತೆಗಳು ಮತ್ತು ಹಿತಾಸಕ್ತಿಗಳನ್ನು ಗಮನಿಸುತ್ತಿರ ಗಮನಿಸುತ್ತಿರಬೇಕಿತ್ತು ತಾನು ಮೆಸ್ಸಿಯನಾಗಿ ತಂದೆಯ ಪ್ರತಿನಿಧಿಯಾಗಿರುವನೆಂಬುದು ಕೇವಲ ನಿಜವಾದ ಇಸ್ರಾಯೇಲರಿಗೆ ಮನವರಿಕೆಯಾಗಲು ತನ್ನಲ್ಲಿರುವ ನಿಜವಾದ ಗುಣಗಳ ಹಾಗೂ ಕಾರ್ಯಗಳ ಮೂಲಕ ಸೂಕ್ತವಾದಂತ ದೇವಾನುಗ್ರಹವಾದ ಸಾಕ್ಷ್ಯಾಧಾರಗಳನ್ನು ನೀಡುವುದು ಆತನ ಸ್ಪಷ್ಟ ಉದ್ದೇಶವಾಗಿತ್ತು ಆದುದರಿಂದ ಅದ್ಭುತಗಳ ಮೂಲಕ ಕುರುಹುಗಳನ್ನು ನೀಡಿದ ನಂತರ ತಾನು ಹೊರಟು ಹೋಗುವನು ಹೀಗೆ ಆತನು ಬಿಟ್ಟು ಹೋಗುವುದು ಯಾರ್ಯಾರ ಹೃದಯವು ಸರಿಯಾದ ಸ್ಥಿತಿಯಲ್ಲಿರುವುದಿಲ್ಲವೋ ಅವರು ತಮ್ಮಲ್ಲಿರುವ ಆಸಕ್ತಿಯನ್ನು ಕಳೆದುಕೊಂಡು ತಮ್ಮ ಉತ್ಸಾಹ ತಣ್ಣಗಾಗಿ ಇದನ್ನು ಮರೆತು ಹೋಗುವುದಕ್ಕಾಗಿರುವುದು ಅದೇ ಸಮಯದಲ್ಲಿ ಇದು ಮೋಶೆಯ ಧರ್ಮಶಾಸ್ತ್ರ ಹಾಗೂ ಪ್ರವಾದಿಗಳ ಮೂಲಕ ವಾಗ್ದಾನ ಮಾಡಲ್ಪಟ್ಟಿರುವ ದೇವರ ಸಂತೈಸುವಿಕೆಗಾಗಿ ಕಾಯುತ್ತಿರುವ ನಿಜವಾದ ಇಸ್ರಾಯೇಲರು ಆತನು ಸಾರಿ ಹೇಳಿರುವ ಆ ರಾಜ್ಯವನ್ನು ನಿರೀಕ್ಷಿಸಿ ಎದುರು ನೋಡುತ್ತಾ ಅದಕ್ಕಾಗಿ ಪ್ರಾರ್ಥಿಸುತ್ತಾ ಕಾಯುವುದನ್ನು ಮುಂದುವರೆಸುವ ಸಲುವಾಗಿರುವುದು ನೆಕ್ಸ್ಟ್ ಓದಲ ಬ್ರದರ್ ಕಂಟಿನ್ಯೂನ್ಯೂ ಪ್ರತಿಯೊಬ್ಬರ ವಿಷಯದಲ್ಲೂ ಹೀಗೆಯೇ ಕರ್ತನು ಹುಡುಕುತ್ತಿರುವುದು ತನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವವರಾದ ಕೇವಲ ಆ ಆಯಲ್ಪಟ್ಟ ವರ್ಗವನ್ನು ಆತನು ದೊಡ್ಡ ಸಮೂಹವನ್ನು ಹುಡುಕುತ್ತಿಲ್ಲ ಅವರ ಸಮಯವೂ ಇನ್ನೂ ಬಂದಿಲ್ಲ ಕ್ಲುಪ್ತ ಕಾಲದಲ್ಲಿ ಕುರುಡರೆಲ್ಲರ ಕಣ್ಣು ತೆರೆಯಲ್ಪಡುವುದು ಶುಡರ ಕಿವಿ ಕೇಳಿಸತೊಡಗುವುದು ಮತ್ತು ಮಾನವ ಕುಲದ ಪ್ರತಿಯೊಬ್ಬನಿಗೂ ಕರ್ತನ ವಿಷಯವಾದ ಪರಿಜ್ಞಾನವನ್ನು ನೀಡಲಾಗುವುದಿಲ್ಲ ಆದರೆ ಈಗ ಕರ್ತನು ಹುಡುಕುತ್ತಿರುವುದು ಯಜ್ಞದ ಕುರಿಯ ಹೆಂಡತಿಯಾಗಲಿರುವ ಮೊದಲಗಿತ್ತಿ ಎಂಬ ಒಂದು ವಿಶೇಷ ವರ್ಗದ ಜನರನ್ನು ಆದ್ಮೇಲೆ ನೋಡಿ ಇಲ್ಲೂ ಕೂಡ ಏನ್ ನಡೀತಾ ಇದೆ ಅಂತಂದ್ರೆ ಮರುದಿನ ಏನ್ ಮಾಡ್ತಾರೆ ಯೇಸುಕ್ರಿಸ್ತರು ಬೆಳಿಗ್ಗೆನೆ ಎದ್ದಿ ಆ ಒಂದು ಗುಂಪಿನ ಜನರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸ್ವಸ್ಥತೆಯನ್ನ ಮಾಡ್ತಾರಂತೆ ಎಲ್ಲಾರ್ಗುನು ಉತ್ಸಾಹ ಬರೋ ತರ ಒಂದು ಪ್ರೋತ್ಸಾಹ ಒಂದು ಪಾಠಗಳನ್ನೆಲ್ಲ ತೆಗೆದಿ ಮತ್ತೆ ಅವರು ಊರಿಂದ ಊರಿಗೆ ಬೇರೆ ಊರಿಗೆ ಬೇಗ ಬೇಗ ತೆರಳಿ ಸುವಾರ್ತೆನ ಸಾರೋದಕ್ಕೋಸ್ಕರ ಅವ್ರು ಹೋಗ್ತಾರೆ ಏನು ಸುವಾರ್ತೆ ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆಲ್ಲ ಗೊತ್ತು ಏನದು ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ರಾಜ್ಯದ ಕುರಿತಾದಂತದ್ದು ಮುಂಬರುವಂತ ಒಂದು ರಾಜ್ಯದ ಸಾವಿರ ವರ್ಷದ ಆಳ್ವಿಕೆ ಕುರಿತಾದಂತ ಒಂದು ವಿಚಾರಗಳು ಮತ್ತೆ ಈಗ ದೇವರು ಯಾರನ್ನ ಆರಿಸ್ತಾ ಇದಾರೆ ಆ ನಿಮ್ಮ ಒಂದು ಫಲಗಳನ್ನ ವ್ಯಕ್ತಪಡಿಸಿ ಅನ್ನೋ ಒಂದು ವಿಚಾರಗಳನ್ನ ಹೇಳೋದಕ್ಕೋಸ್ಕರನೇ ಅವರೆಲ್ಲಾ ಕಡೆನು ನುಗ್ಗಿ ಮುಂದೆ ಮುಂದೆ ಸಾಗಿ ಹೇಳ್ತಾ ಇದ್ರು ಪ್ರಿಯ ಸೋದರ ಮತ್ತು ಸೋದರಿ ನೋಡಿ ಅವ್ರು ಒಂದು ಯಾಕೆ ಎಲ್ಲಾರ್ಗು ಕೂಡ ಅದ್ಭುತಗಳನ್ನ ಮಾಡಿ ಅದಾದ್ಮೇಲೆ ಪರಲೋಕ ರಾಜ್ಯದ ಬಗ್ಗೆ ಹೇಳ್ತಾ ಇದ್ರು ಅಂತಂದ್ರೆ ಆಕರ್ಷಣೆ ಒಳಗ ಒಳಗಿಸ್ಕೊಡೋದ ಅಂದ್ರೆ ಸೆಳೋದಕ್ಕೆ ಅವ್ರಿಗೆಲ್ಲಾರ್ಗುನಾವೆ ಸೆಳಸೋದಕ್ಕೋಸ್ಕರ ಆ ಒಂದು ಸಭೆ ಆ ಒಂದು ವಿಚಾರ ಇದುವರೆಗೂ ಅವ್ರಿಗೆಲ್ಲಾರ್ಗು ಗೋಚರ ಪಡಿಸೋದ್ ಯಾವ ರೀತಿ ಅಂತ ಅಂತ ನಾವ್ ನೋಡ್ಬೇಕಾದ್ರೆ ಪ್ರತಿಯೊಬ್ರುಗೂ ಕೂಡ ಸ್ವಸ್ಥತೆಗಳನ್ನ ಕೊಟ್ಟಿ ಅವ್ರ ಆತ್ಮಿಕಕ್ಕೆ ಬೇಕಾದಂತ ಒಂದು ವಿಚಾರಗಳನ್ನ ತಿಳಿಸ್ತಾ ಇದ್ರು ಅವ್ರಿ ಮೊದ್ಲು ಶಾರೀರಿಕವಾದಂತ ಒಂದು ರೋಗ ಲಕ್ಷಣಗಳನ್ನ ಗುಣಪಡಿಸೋದು ಅದಾದ್ಮೇಲೆ ಆತ್ಮಿಕವಾದಂತ ಒಂದು ರೋಗ ಲಕ್ಷಣಗಳನ್ನ ಅವರಿಂದ ತೆಗೆದಾಕಿ ಮಾ ಅವರ ಒಂದು ಮಾರ್ಗನ ನೆಟ್ಟಿಗ್ ಮಾಡೋದೇ ದೇವರ ಒಂದು ಯೋಜನೆ ಆಗಿತ್ತು ಆ ಒಂದು ಯೋಜನೆಯನ್ನೇ ಯೇಸು ಕ್ರಿಸ್ತರು ಮಾಡ್ಕೋ ಬಂದ್ರು ಅವ್ರ್ ಯಾವ್ದೇ ತರವಾದಂತ ಮೋಶ ಧರ್ಮಶಾಸ್ತ್ರನೇ ಆಗ್ಲಿ ಪ್ರವಾದಿಗಳ ಮೂಲಕ ಬಂದಂತ ವಾಗ್ದಾನಗಳನ್ನೇ ಆಗ್ಲಿ ಅದನ್ನ ತೆಗೆದಿ ಬೇರೆ ರೀತಿ ಹಾಕದಕ್ಕೆ ಅವ್ರು ಯಾವುದೇ ತರ ಒಂದು ಕ ಕೆಲಸನ ಮಾಡಿಲ್ಲ ಪ್ರಿಯ ಸೋದರ ಮತ್ತು ಸೋದರ್ಯರೆ ಅವರು ಅದನ್ನ ಸರಿಯಾದಂತ ರೀತಿಯಲ್ಲಿ ತಿಳಿಸಿ ಹೇಳಿದ್ದು ಇದ್ರಲ್ಲಿ ನಮಗೇನು ಒಂದು ವಿಶೇಷವಾದಂತ ವಿಷಯ ವಿಚಾರ ಅಂತ ನಾವ್ ನೋಡ್ಬೇಕಾದ್ರೆ ಅವ್ರಿಷ್ಟೆಲ್ಲ ಕೂಲಂ ಖುಷುವಾಗಿ ಹುಡುಕಿ ಹುಡುಕಿ ಆರಿಸಿ ತೆಗೀತಿರೋದೆ ಯಾರ್ಗೆ ಅಂತಂದ್ರೆ ಚಿಕ್ಕ ಇಂಡಿಗೆ ಪ್ರಿಯ ಸೋದರ ಮತ್ತು ಸೋದರರೇ ಯೇಸು ಕ್ರಿಸ್ತರಿಗೆ ಆಗ್ಲಿ ತಂದೆಯ ದೇವ್ರಿಗೆ ಆಗ್ಲಿ ಸಮೂಹ ಬೇಡ ಪ್ರಿಯರೇ ಅವ್ರಿಗೆ ಅದು ಸಮೂಹ ಏನು ಇಲ್ಲ ಅದಕ್ಕೆ ಆ ಒಂದು ಜನ ಇರುವಂತ ಜನರನ್ನ ಸಮೂಹ ಅಂತ ಅನ್ಬಿಟ್ರು ನೋಡಿ ಆ ಚಿಕ್ಕ ಹಿಂಡೆ ಏಸು ಕ್ರಿಸ್ತರಿಗೂ ಮತ್ತೆ ತಂದೆಯ ದೇವ್ರಿಗೂ ಬೇಕಾಗಿರೋದು ಆ ಒಂದು ಸಮೂಹ ಈಗಲೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸಿಗ್ತಾರೆ ಪರಲೋಕದಲ್ಲೂ ಕೂಡ ಆ ದೂತರಿಗಿಂತನೂ ಹೆಚ್ಚಾದಂತ ಒಂದು ಗುಣಗಳನ್ನ ಅವ್ರು ತೋರಿಸ್ಬೋದು ಆದ್ರೆ ಮಹಾಸಮೂಹದವರು ಆದ್ರೆ ಲಕ್ಷದ ನಲ್ವತ್ನಾಕ್ ಸಾವಿರ ಸದಸ್ಯರುಗಳಲ್ಲಿ ಇದೆಯಲ್ಲ ಆ ಒಂದು ಗುಣ ಅವರಲ್ಲಿ ಇರಲ್ಲ ಅನ್ಬಿಟ್ಟೆ ಇಲ್ಲಿ ಹೇಳ್ತಾ ಇದಾರೆ ನಮಗೂ ಕೂಡ ಈ ಒಂದು ಕೃಪೆ ಕಾಲದಲ್ಲಿ ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಿಯರೇ ಕಿವಿಗೊಟ್ಟು ವಾಕ್ಯಗಳನ್ನ ಕೇಳಿ ಮನಸ್ಸಾಂತರ ಹೊಂದ್ಕೊಂಡು ಕರ್ತರ ವಿಚಾರಗಳನ್ನ ನಾವು ಪರಿಗಣಿಸಿ ಪ್ರಿಯರೇ ಕರ್ತನ ಒಂದು ಯಜ್ಞಾನ ಯೇಸು ಅವರ ಒಂದು ದೇಹನ ಕೊಟ್ರಲ್ಲ ಆ ಒಂದು ದೇಹನೇ ನಾವು ಮುಂದಾಗಿತ್ಕೊಂಡು ನಾವೆಲ್ಲರೂ ಕೂಡ ಏಸು ಕ್ರಿಸ್ತರ ಒಂದು ಮೊದಲೇ ಗೀತಿ ಆಗದಕ್ಕೆ ಮುಂದೆಯಿಂದ ಹೋಗ್ಬೇಕು ಅನ್ಬಿಟ್ಟು ಕೂಡ ಈ ಒಂದು ಕಾಂಟೆಕ್ಸ್ ನಲ್ಲಿ ನಿಮ್ಗೆ ತಿಳಿಸಿ ಹೇಳ್ತಾ ಇದಾರೆ ನೆಕ್ಸ್ಟ್ ಒಂದು ಪ್ಯಾರಾನ ನಾವು ಓದಿ ಇನ್ನು ಅರ್ಥ ಮಾಡ್ಕೊಂಡ್ ಮುಂದಿನ ಒಂದು ಪ್ಯಾರ ಮುಂದಿನ ಪ್ಯಾರ ರೇಷ್ಮಾ ಸಿಸ್ಟರ್ ಓದ್ತೀರಾ

ತಿಳಿಸಿರುವ ಸಂಗತಿಗಳಾದ ನಂತರದಲ್ಲಿ ಎರಡು ವರ್ಷ ಮೂರು ತಿಂಗಳವರೆಗೆ ಅನೇಕ ರೋಗಿಗಳನ್ನು ಗುಣಪಡಿಸಿದ್ದನಾದರೂ ಪ್ಯಾಲೆಸ್ತೀನ್ಯನಾದ ಎಲ್ಲಾ ರೋಗಿ ರೋಗಿಗಳನ್ನು ಎಲ್ಲಾ ರೋಗಿಗಳನ್ನು ಗುಣಪಡಿಸಲಿಲ್ಲ ಆತನ ಸೇವಾ ಕಾರ್ಯವು ರೋಗಿಗಳನ್ನು ಗುಣಪಡಿಸುವದಾಗಿರಲಿಲ್ಲ ಆದರೆ ಸುವಾರ್ತೆಯನ್ನು ಸಾರುವುದಾಗಿತ್ತು ರೋಗಿಗಳ ಗುಣಪಡಿಸುವಿಕೆಯು ಕೇವಲ ಸಾಂದರ್ಭಿಕವಾಗಿದ್ದು ಅದು ಜನರ ಗಮನ ಸೆಳೆಯುವುದಕ್ಕಾಗಿ ಅವರು ತನ್ನನ್ನು ನಂಬಲು ಸಹಾಯ ಮಾಡುವುದಕ್ಕಾಗಿ ತಾನು ದೇವರ ಹಸ್ತವಾಗಿದ್ದೇನೆಂಬುದನ್ನು ಇತರ ಯಾವದ್ರಿ ಹಾ ಎಂಬುದನ್ನು ಆ ಎಂಬುದನ್ನು ಮರುದಿನ ಇಲ್ಲೈತಲ್ಲ ಅವತ್ತಂತ ಅದರ ಪಕ್ಕದ ಪರ ಸಿಸ್ಟರ್ ಹಾ 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 ಕರ್ತನ ಬಾಹು ಯಾ ಬಾಹು ತೋರಿಸಿ ಕೊಡುವುದಕ್ಕಾಗಿ ಉದಾಹರಣೆಗೆ. ಬೆಸ್ತಾಯಿ ಎಂಬ ಕೊಳದ ಬಳಿಯಲ್ಲಿ ಅಸ್ವಸ್ಥನಾಗಿ ಬಿದ್ದುಕೊಂಡಿದ್ದ ಮನುಷ್ಯನನ್ನು ಗುಣಪಡಿಸಿದ ಸಂದರ್ಭದಲ್ಲಿ ಅನೇಕ ಮಂದಿ ರೋಗಿಗಳು ಅಲ್ಲಿದ್ದರು ಆದರೆ ಅವರಲ್ಲಿ ಒಬ್ಬನೇ ಗುಣ ಮಾಡಲ್ಪಟ್ಟನು ವುಹಾನ ಐದನೇ ದೇ ಒಂದರಿಂದ ಒಂಬತ್ತು ವಚನ ಕಪೇರ್ ನೋಮಿನಲ್ಲಿದ್ದ ರೋಗಿಗಳೆಲ್ಲರೂ ಗುಣ ಹೊಂದಲಿಲ್ಲವಾದರೂ ಲಿಲ್ಲವಾದರೂ ಅನೇಕರು ಗುಣ ಹೊಂದ ಹೊಂದಿದ್ದಾರೆಂಬುದು ಆ ವಿವರಣೆಯಲ್ಲಿ ಅಡಕವಾಗಿರುವಂತೆ ತೋರುತ್ತದೆ ಆದರೆ ಕಪೇರ್ನಮ್ ಒಂದು ಸಣ್ಣ ಊರು ಅದಲ್ಲದೆ ನಮಗೆ ಹೇಳಲಾಗಿರುವಂತೆ ಬೇರೆ ಊರುಗಳಿಗಿಂತಲೂ ಇದಕ್ಕೆ ಅಧಿಕವಾಗಿ ಅದ್ಭುತವಾದ ಆಶೀರ್ವಾದಗಳು ಸೌಭಾಗ್ಯಗಳು ಅವಕಾಶಗಳು ಮತ್ತು ಅನುಗ್ರಹಗಳನ್ನು ಒದಗಿಸಲಾಗಿತ್ತು ಅದಕ್ಕೆ ದೊರೆತ ಸೌಭಾಗ್ಯ ಆಶೀರ್ವಾದಗಳು ಮತ್ತು ಸದಾವಕಾಶಗಳ ಸಂದರ್ಭದಲ್ಲಿ ಅದು ಪರಲೋಕದವರೆಗೂ ಏರಿಸಲ್ಪಟ್ಟಿತ್ತು ಹಾಗೂ ಬಹುವಾಗಿ ಆರು ರೋಗಿಗಳನ್ನು ಬಹುವಾಗಿ ಅದು ರೋಗಿಗಳನ್ನು ಗುಣಪಡಿಸುವ ಮತ್ತು ದೇವ ಹಿಡಿದವರನ್ನು ಸ್ವಸ್ಥಪಡಿಸುವ ಸಾಮಾನ್ಯವಾದ ಒಂದು ವಿಷಯದ ಮೂಲಕವಾಗಿದ್ದು ದೇವರಿಗೆ ಸ್ತೋತ್ರ ಆತ್ಮೀಯರೇ ನೋಡಿ ಯೇಸುಕ್ರಿಸ್ತ ಅನೇಕರನ್ನು ಆತನ ಸ್ವಸ್ಥಪಡಿಸಿದನು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂತೇವೆ ಆದ್ರೆ ನಿಜವಾಗ್ಲು ಎಲ್ಲಾರ್ಗು ಕೂಡ ಸ್ವತಃ ಪಡಿಸಿದ್ರ ಅಂತಂದ್ರೆ ಕೆಲವೊಂದು ಜಾಗದಲ್ಲಿ ಅವ್ರು ಮಾಡಿಲ್ಲ ಪ್ರಿಯರೇ ಅವರು ನಾವು ಈ ಒಂದು ಪಾಠಗಳನ್ನೆಲ್ಲ ನಾವು ಹುಲ್ ಕೂಲಂಕುಶ್ವವಾಗಿ ನಾವು ನೋಡ್ಬೇಕಾದ್ರೆ ಅವ್ರು ಹೆಚ್ಚು ಕಮ್ಮಿ ಎರಡು ವರ್ಷ ಮೂರು ತಿಂಗಳವರೆಗೂ ಕೂಡ ಅನೇಕ ಜನರನ್ನ ಸ್ವಸ್ಥ ಪಡಿಸ್ಕೊ ಬಂದ್ರು ಆದ್ರೆ ಪ್ಯಾಲೆಸ್ಟೀನ್ ಅಲ್ಲಿ ಇದ್ದಂತ ಜನರುಗಳಿಗೆ ಅಷ್ಟೊಂದು ಜನರಿಗೆ ಅವ್ರಿಗೂ ಗುಣಪಡಿಸಿಲ್ಲ ಪಡಿಸಿಲ್ಲ ಅಂತ ಪ್ರಿಯ ಸೋದರ ಮತ್ತು ಸೋದರಿ ಆದ್ರೆ ಅಲ್ಲಿರಂತ ಜನರುಗಳಿಗೆ ಸುವಾರ್ತೆ ವಿಚಾರಗಳನ್ನ ಹೇಳಿದ್ರು ಆ ಪರಲೋಕ ರಾಜ್ಯದ ಬಗ್ಗೆ ಎಲ್ಲಾ ವಿಚಾರಗಳನ್ನೂ ಕೂಡ ಗಮನಿಸಿ ಅರ್ಥ ಪಡೆಯೋ ಪ್ರಕಾರವಾಗಿ ಅವ್ರಿಗೆಲ್ಲಾರಗು ತಿಳಿಸಿದಾರಂತೆ ಪ್ರಿಯ ಸೋದರ ಮತ್ತು ಸಹೋದರರೇ ಯಾಕೆ ಈ ತರ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತರಿಗೆ ಎಲ್ಲಾರು ಗುಣಪಡಿಸೋ ಶಕ್ತಿ ಇದ್ರು ಕೂಡ ಕೆಲವ್ರನ್ನ ಮಾತ್ರ ಅವ್ರು ಯಾಕೆ ಗುಣಪಡಿಸಿದ್ರು ಅಂತಂದ್ರೆ ಆ ಒಂದು ವಿಚಾರನ ನೋಡಿ ಮತ್ತೊಬ್ಬರಿಗೂ ಕೂಡ ಒಂದು ನಂಬಿಕೆ ಬರ್ಲಿ ದೇವ್ರ ಮೇಲೆ ಮತ್ತೆ ಮನುಷ್ಯ ಏಸು ಕ್ರಿಸ್ತರ ಮೇಲೆ ಅನ್ನೋ ಒಂದು ವಿಚಾರಗಳನ್ನ ಅವ್ರಿಗೆ ಅರ್ಥ ಆಗೋ ತರ ಮಾಡ್ತಾ ಬಂದ್ರು ಪ್ರಿಯರೇ ಇಲ್ಲೊಂದು ರೋಗಿ ಇದ್ದ ಬೆತ್ತಸ್ತ ಕೊಳದಲ್ಲಿ ಹಲವಾರು ವರ್ಷಗಳಿಗಿಂತ ಗುಣನೇ ಆಗದಿರುವಂತ ಒಬ್ಬ ರೋಗಿ ಇದ್ದ ಅವ್ನ ಗುಣಪಡಿಸಿದ್ರು ಆದ್ರೆ ಅದೇ ಸ್ಥಳದಲ್ಲಿ ಇನ್ನು ಅನೇಕ ರೋಗ ಅನಾರೋಗ್ಯದಲ್ಲಿ ಇದ್ದಂಥರು ಇದ್ರು ಅವ್ರನ್ನ ಯಾರನ್ನು ಗುಣನೇ ಪಡಿಸಲಾರು ಯಾಕೆ ಈ ತರ ಮಾಡಿದ್ರು ನೋಡಿ ಒಂದು ವಾಕ್ಯ ಓದೋಣ ಯೋಹಾನ ಐದನೇ ಅಧ್ಯಾಯ ಒಂದನೇ ವಚನದಿಂದ ಒಂಬತ್ತನೇ ವಚನದವರೆಗೆ ಜಾತ್ರೆ ಆದ್ದರಿಂದ ಯೇಸು ಎರಸಿಲಿನ ಹೋದನು ಎರಸಿಲೆ ಮೇಲೆ ಕುರಿಯ ಅಗಸ ಸ್ಥಾನದಲ್ಲಿ ಹತ್ತಿರದಲ್ಲಿ ಒಂದು ಕೊಳವಿದೆ ಅದಕ್ಕೆ ಇಬ್ರಿಯ ಮಾತಿನಲ್ಲಿ ವ್ಯತ್ಯಸ್ತ ಎಂದು ಹೆಸರು ಅಲ್ಲಿ ಐದು ಮಂಟಪಗಳಿವೆ ಇವುಗಳಲ್ಲಿ ಬಹುಮಂದಿ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದ್ದವರು ಬಿದ್ದುಕೊಂಡಿದ್ದರು ಇವರು ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದಿರುವುದನ್ನು ಏಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಹೇಳಿದನು ಅವನನ್ನು ಕೇಳಿದಕ್ಕೆ ಆ ರೋಗಿಯು ಸ್ವಾಮಿ ನೀರು ಹುಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ ನಾನು ಬರುವದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು ಯೇಸುವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ ಎಂದು ಹೇಳಿದ್ದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆದನು ನೋಡಿ ಎಲ್ಲೂ ಕೂಡ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಏಸು ಕ್ರಿಸ್ತರು ಆ ಒಂದು ಜಾತ್ರೆ ಇತ್ತಂತೆ ಆ ಜಾತ್ರೆ ಸಂದರ್ಭದಲ್ಲಿ ಆ ಒಂದು ಜಾಗಕ್ಕೆ ಅವರು ವಿಸಿಟ್ ಮಾಡ್ತಾರೆ ಆ ಒಂದು ಕೊಳ ಆ ಒಂದು ಸಂದರ್ಭದಲ್ಲಿ ಉಕ್ಕುತ್ತೆ ಆಗ ಯಾರಾದ್ರು ಅಲ್ಲಿ ಹೋದ್ರು ಅಂತಂದ್ರೆ ಅವ್ರಿಗೆ ಮಾತ್ರ ಸ್ವಸ್ಥರಾಗ್ತಿದ್ರು ಆದ್ರೆ ಈ ಒಂದು ರಕ್ತ ಕುಸುಮ ರೋಗಿಗೆ ಯಾವುದೇ ಅಂದ್ರೆ ಈ ಒಂದು ಅನಾರೋಗ್ಯದಲ್ಲಿ ಇದ್ದಂತ ಈ ಒಬ್ಬ ವ್ಯಕ್ತಿಗೆ ಯಾರು ಕೂಡ ಸಹಾಯ ಮಾಡ್ತಿರಲ್ಲ ಪ್ರಿಯರೇ ಆದ್ರಿಂದ ಅವ್ರು ಯೇಸು ಕ್ರಿಸ್ತ ನೋಡ್ಬಿಟ್ರೆ ನೀವು ನನ್ಗೆ ಈ ತರ ಒಂದು ಸಹಾಯ ಮಾಡ್ತೀರಾ ಅಂತ ಕೇಳ ತಕ್ಷಣ ಯೇಸು ಕ್ರಿಸ್ ಏನ್ ಹೇಳ್ತಾರೆ ಅಂತಂದ್ರೆ ಮಾಡ್ತೀನಿ ಅಂತ ಹೇಳಿಲ್ಲ ನಿನ್ನ ಆಸ್ಕೆ ಎತ್ಕೊಂಡು ನೀನ್ ಹೊರಡು ಅಂತ ಅಂದ್ರು ನೋಡಿ ಆ ಒಂದ್ ಮಾತು ಅದು ಅವ್ರಿಗೆ ಚಮತ್ಕಾರವಾಗಿ ಮಾಡಿ ಅಲ್ಲಿದ್ದಂತ ಜನಗಳಿಗೆ ಎಲ್ಲಾರ್ಗು ಕೂಡ ಆಗೋಯ್ತು ಆಗೋಯ್ತುರಿ ಏನಿದು ಆ ಒಂದ್ ಕೊಳದಲ್ಲಿ ಬೀಳ್ದನೇ ಆ ವ್ಯಕ್ತಿ ಹುಷಾರಾಗೋದ್ನಲ್ಲ ಅನ್ಬಿಟ್ಟು ಇದಕ್ಕೆಲ್ಲ ಯಾರ್ ಕಾರಣ ಅಂತ ಹುಡುಕಿದಾಗ ಅವ್ರ ಗೊತ್ತಾಯ್ತು ದಾವಿದನ ಕುಮಾರನು ಅಂದ್ರೆ ಏಸು ಕ್ರಿಸ್ತರು ಆದ್ರಿಂದ ಪ್ರಿಯ ಸೋದರ ಮತ್ತು ಸೋದರಿ ಅಲ್ಲೂ ಕೂಡ ದೇವರ ಒಂದು ವಿಚಾರನ ತಿಳಿಸಿದ್ರು ಹೊರ್ತು ಎಷ್ಟೊಂದು ಜನಕ್ಕೆ ಅವರು ಸ್ವಸ್ಥತೆನ ಮಾಡ್ಲಿಲ್ಲ ಆಮೇಲೆ ಕೆಪಿರ್ ದಲ್ಲೂ ಕೂಡ ಪ್ರಿಯ ಸಹೋದರ ಮತ್ತು ಸೋದರ್ಯ ಈ ಸ್ಥಳ ಬಿಟ್ಟು ಬೇರೆ ಒಂದು ಸ್ಥಳದಲ್ಲೂ ಕೂಡ ಏನಾಗತ್ತೆ ಅಂತಾರೆ ಅನೇಕರು ಅನಾರೋಗ್ಯದಲ್ಲಿರೋರೆಲ್ಲರೂ ಕೂಡ ಬರ್ತಾರೆ ಅವ್ರನು ಕೂಡ ಮಾಡಿದ್ರ ಅಂತಂದ್ರೆ ಸಣ್ಣ ಪುಟ್ಟ ರೋಗದಲ್ಲಿರೋರ್ನೆಲ್ಲಾರು ಕೂಡ ಮಾಡಿದ್ರು ಆದ್ರೆ ದೊಡ್ಡ ದೊಡ್ಡವ್ರನ್ನೆಲ್ಲಾರನು ಕೂಡ ಬಿಟ್ರು ಅವರೆಲ್ಲರಿಗೂ ಕೂಡ ಆರೋಗ್ಯ ಯಾವುದೇ ಒಂದು ಅದ್ಭುತ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಹೆಸರು ಹೆಸರು ಗೊತ್ತಿರೋದ್ರಿಂದಲೇ ಅವ್ರೆಲ್ಲ ಎಲ್ಲೂ ಕೂಡ ಮಾಡಕ್ಕೆ ಹೋಗ್ಲಿಲ್ಲ ಪ್ರಿಯರೇ ಇನ್ನು ಪ್ರಿಯ ಸಹೋದರ ಮತ್ತು ಸೋದರಿಯರೇ ದೇವ ಹಿಡ್ದೋರ್ನ ಸ್ವಸ್ಥದಲ್ಲಿರೋರ್ನೆಲ್ಲಾರನು ಕೂಡ ಒಬ್ರೊಬ್ರಾಗಿ ಎಲ್ಲಾ ಎಲ್ಲ ವಿಚಾರದಲ್ಲೂ ಕೂಡ ಅವರು ಸಹಾಯ ಮಾಡಿದ್ರು ಆದ್ರೆ ಕೆಲವ್ರನ್ನ ಬಿಟ್ರು ಯಾಕೆ ಕೆಲವ್ರನ್ನ ಬಿಟ್ರು ಅಂತ ನಾವು ನೋಡ್ಬೇಕಾದ್ರೆ ಅವ್ರು ನಿಜವಾಗ್ಲೂ ಅವರು ಅದ್ಭುತ ಮಾಡ್ಕೊಂಡ್ರು ಕೂಡ ಮತ್ತೆ ಪಾಪ ಮಾಡಿ ಅದೇ ಒಂದು ಅನಾರೋಗ್ಯನ ಅದೇ ಒಂದು ಪಾಪದ ಆ ಪಾಪದ ಒಂದು ಸಂಬಳನ ಅನುಭವಿಸ್ತಾರೆ ಅಂತಾನೆ ಅವರ ಒಂದು ಮನಸ್ಥಿತಿನ ಅರ್ಥಂತ ಹೆಸರು ಕ್ರಿಸ್ತರು ಅನೇಕರಿಗೆ ಮಾಡಕ್ಕೆ ಹೋಗಿಲ್ಲ ಇನ್ನೊಂದು ಪ್ಯಾರ ನಾವು ಓದಿ ಅರ್ಥ ಮಾಡ್ಕೊಣ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಪ್ಯಾರ ಯಾರ್ ರೀಡ್ ಮಾಡ್ತೀರಾ ಆ ಸೌರ ಸಿಸ್ಟಮ್ ಈ ಈ ಸೂಚಕ ಕಾರ್ಯಗಳು ಹಿಂಬಾಲಿಸಿ ಹೋಗುವವು ಈ ಪಾಠವನ್ನು ಅಧ್ಯಯನ ಮಾಡುವಾಗ ನಿಸ್ಸಂದೇಹವಾಗಿ ಕರ್ತನ ಮೇಲೆ ಭರವಸೆವಿಟ್ಟಿರುವ ಆತನ ಜನರು ತಮ್ಮಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿ ತಮ್ಮಲ್ಲಿರುವ ರೋಗಗಳನ್ನು ಗುಣಪಡಿಸಿಕೊಳ್ಳಬೇಕು ಮತ್ತು ಇದಕ್ಕೆ ಬೇಸರ ಪಡಬಾರದು ಎಂದು ಕೆಲವರು ವಾದಿಸುವುದನ್ನು ಹಲವರು ನೆನಪಿಗೆ ತಂದುಕೊಳ್ಳುವರು ಹೀಗೆ ವಾದಿಸುವವರು ಈ ವಾಕ್ಯಗಳನ್ನು ಉಲ್ಲೇಖಿಸುವರು ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವರು ಹಾವುಗಳನ್ನು ಹೆತ್ತುವರು ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಇವರಿಗೆ ಗುಣವಾಗುವುದು ಎಂದು ಹೇಳಿದನು ಮಾರ್ಕ ಹದಿನಾರು ಹದಿನೇಳರಿಂದ ಹದಿನೆಂಟು ಸಾಕ ಬ್ರದರ್ ನೋಡಿ ಸೂಚಕ ಕಾರ್ಯಗಳ ಹಿಂಬಾಲಿಸುವಂತ ಹೋಗುವಂತವರಿಗೆ ಒಂದು ಆ ಬುದ್ಧಿ ಮಾತಿನ ಒಂದು ಪಾಠ ಅಂದ್ರೆ ಅದ್ಭುತ ಸೂಚಕ ಕಾರ್ಯ ಅದ್ರ ಮೇಲೆನೆ ನಂಬಿಕೆ ಇಟ್ಟಿರೋಂತ ಜನರಗಳಿಗೆ ಒಂದು ಬುದ್ಧಿ ಪಾಠ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ನಿಜವಾಗ್ಲಿ ಇದೆಲ್ಲ ಇಲ್ಲ ಆ ಯಾವ್ದೇ ತರ ಒಂದು ಆ ವಿಷ ಪದಾರ್ಥಗಳನ್ನ ತಿನ್ನೋದು ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ತಂದೆ ದೇವ್ರ ಹೆಸ್ರ ಮೇಲೆ ಹೇಳ್ಕೊಂಡು ತಿನ್ನೋದ್ರಿಂದ ಗುಣ ಬಿಡ್ತೀವಿ ಇವೆಲ್ಲ ಇಲ್ಲ ರೀ ಕುಡ್ದ ತಿಂದ್ರ ಸತ್ರೆ ಆಮೇಲಿಂದ ಯೇಸು ಕ್ರಿಸ್ರು ತಂದೆ ದೇವರು ಗುಣ ಪಡಿಸುವಂತ ಒಂದು ಸನ್ನಿವೇಶಗಳನ್ನ ಚಮತ್ಕಾರಗಳನ್ನೆಲ್ಲ ನಾವೇ ಇಲ್ಲ ಯಾಕೆ ಅಂತಂದ್ರೆ ಈ ಒಂದು ವರ್ಷಗಳು ನಿಜವಾದಂತ ಬೈಬಲ್ ನಲ್ಲಿ ಇಲ್ಲ ಅದು ಸೇರಿಸಿರುವಂತ ಒಂದು ವರ್ಸ್ ಅನ್ಬಿಟ್ಟು ನಮ್ಗೆಲ್ಲರಿಗೂ ಕೂಡ ಬೇಸಿಕ್ ಕ್ಲಾಸ್ ಅಲ್ಲೇ ನಾವು ಅರ್ಥ ಮಾಡ್ಕೊಂಡಿದ್ವಿ ತಿಳ್ಕೊಂಡಿದ್ವಿ ಬೈಬಲ್ ಅಲ್ಲಿ ಸೇರಿಸಲ್ಪಟ್ಟಂತ ವಾಕ್ಯಗಳು ಹಲವಾರಿದೆ ಪ್ರಿಯರೇ ಅದು ಹೆಚ್ಚು ಕಮ್ಮಿ ಎಷ್ಟಿದೆ ಅಂತ ಅನ್ನೋದನ್ನ ನಾವು ನೋಡ್ಕೊ ನೋಡೋದೇ ಆದ್ರೆ ಆ ಸುಮಾರು ವಾಕ್ಯಗಳಿದೆ ಅಹ್ ಈ ಒಂದು ಪಾಠ ಎಲ್ರು ಕೇಳಿದೀರಾ ಬೈಬಲ್ ನಲ್ಲಿ

ಇದ್ರೆ ಮುಂಬರುವಂತ ದಿನದಲ್ಲಿ ನಾವು ನೋಡೋಣ ಕೆಲವೊಂದು ಆ ವಿಚಾರಗಳನ್ನ ಹೇಳ್ತೀನಿ ನೋಡಿ ಸಾ ಹೆಚ್ಚು ಕಮ್ಮಿ ಅಹ್ ಸಾವಿರದ ಇನ್ನೂರ ಒಂಬತ್ತನೇ ಒಂದು ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಸ್ಕ್ರೋಲ್ಸ್ ಗಳೆಲ್ಲ ಸಿಗತ್ತೆ ಆ ಸಿ ಸ್ಕ್ರೋಲ್ಸ್ ಅಂತೆಲ್ಲ ಕರೀತಾರೆ ಅದು ಒರಿಜಿನಲ್ ಬೈಬಲ್ ಅದು ಅದಕ್ಕಿಂತ ಮುಂಚೆ ಕೆಲವೊಂದು ಬೈಬಲ್ ನ ಕೆಲವೊಂದು ಇತ್ತು ಲೇಪಣಿಗಳು ಅಂದ್ರೆ ಆಗ ಮೊದ್ಲು ಏನ್ ಮಾಡ್ತಿದ್ರು ಅಂದ್ರೆ ಕೈಯಲ್ಲೇ ಬರ್ದಿರೋದಲ್ವ ಚರ್ಮದ ಮೇಲೆ ಬ ಇದೆಲ್ಲ ಬರ್ದಿರೋಂತದ್ದು ಅದರಲ್ಲಿ ಕೆಲವು ಶಿಷ್ಯಂದಿರು ಏನ್ ಮಾಡಿರ್ತಾರೆ ಸ್ವಲ್ಪ ಸ್ವಲ್ಪ ಸೇರ್ಸಿರ್ತಾರೆ ಅದು ನಿಜವಾಗ್ಲೂ ಬೇರೆ ಆ ಒರಿಜಿನಲ್ ನಲ್ವತ್ತು ಜನ ಆತರ್ಸ್ ಗಳು ಬರ್ದ್ರಲ್ಲ ಅವ್ರೇನೆ ಬರ್ದಿರದಾ ಅಂತಂದ್ರೆ ಅವರು ವಾಕ್ಯನ ಅನುಸರಿಸಿರುವಂತ ಕೆಲವು ಶಿಷ್ಯಂದಿರು ಬರ್ದಿದ್ದಾರೆ ನೋಡ್ಸ್ತಾರ ಈಗ ನಿಮ್ ನಿಮ್ ಬೈಬಲ್ ಅಲ್ಲೂ ಕೂಡ ಈ ಒಂದು ವಾಕ್ಯಗಳನ್ನ ತುಂಬ ಓದ್ದಾಗ ನಿಮ್ಗಿನ್ನೂ ಅರ್ಥ ಆಗ್ಲಿ ಅನ್ಬಿಟ್ಟು ಅದಕ್ಕೆ ಶಾರ್ಟ್ ಕಟ್ ಆಗ ಏನಾದ್ರು ಒಂದು ಪದಗಳನ್ನ ಸೇರಿಸಿರ್ತೀರಲ್ಲ ಅದೇ ತರಾನೇ ಇಲ್ಲೂ ಹೆಚ್ಚು ಕಮ್ಮಿ ಬೈಬಲ್ ನಲ್ಲಿ ಸುಮಾರು ನಲ್ವತ್ತು ನಾಲ್ಕು ಕಡೆ ಪ್ರಿಯರೇ ಈ ತರ ವಾಕ್ಯಗಳು ಬೈಬಲ್ ನಲ್ಲಿ ಇಲ್ವೇ ಇಲ್ಲ ಅದ್ರ ಬದಲಾಗಿ ಈ ರೀತಿ ಇರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಕೆಲವೊಂದು ವಾಕ್ಯಗಳಿದೆ ಇದು ಸುಮಾರು ಹಳೆ ಒಡಂಬಡಿಕೆಲಿ ಮಾತ್ರ ಇದೆಯಾ ಹೊಸ ಒಡಂಬಡಿಕೆಲ್ ಇದೆಯಾ ಅಂದ್ರೆ ಹಳೆ ಒಡಂಬಡಿಕೆಲಿ ಈ ಮಿಸ್ಟೇಕೇ ಇಲ್ಲ ಮಿಸ್ಟೇಕೇ ಇರೋದು ಎಲ್ಲಿ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಈ ಮಿಸ್ಟೇಕ್ಗಳನ್ನ ನಾವು ನೋಡ್ಬೋದು ಮತ್ತ ಇದ್ರಲ್ಲಿ ಸಿಗುತ್ತೆ ಮಾರ್ಕಾದಲ್ಲಿ ಸಿಗುತ್ತೆ ಆಮೇಲಿಂದ ಲೂಕ ಯೋಹಾನ ಅಪೋಸ್ತರ ಕೃತ್ಯಗಳು ರೋಮಾಪುರದವ್ರಿಗೆ ಕೊರಿತಾದವ್ರಿಗೆ ಎಫೆಸದವ್ರಿಗೆ ಎರಡು ತಿಮೋತಿ ಇಬ್ರಿಯ ಫಸ್ಟ್ ಪೀಟರ್ ಸೆಕೆಂಡ್ ಪೀಟರ್ ಈಗ ಈಗೇಳದ್ನಲ್ಲ ಇಷ್ಟು ಪುಸ್ತಕಗಳಲ್ಲೂ ಕೂಡ ಕೆಲವೊಂದು ವಾಕ್ಯಗಳು ಈ ರೀತಿ ಇರಬಾರ್ದಾಗಿತ್ತು ಅದನ್ನ ಸೇರಿಸಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು ತಿಳ್ಕೊಬಹುದು ನಾನ್ ನಿಮಗೆ ಕೊಡುವಂತ ಒಂದು ಅಶ್ಯೂರೆನ್ಸ್ ಬೈಬಲ್ ಸ್ಟೂಡೆಂಟ್ ಆಗಿ ಏನಂತ ನಾವು ನೋಡ್ಬೇಕಾದ್ರೆ ಈ ಒಂದು ಪಾಠನ ಮುಂದೆ ಬರುವಂತದಿಂದ ತಿಳ್ಕೊಳ್ಳಿ ಆಮೆಯಿಂದ ನಿಮ್ಮ ಬೈಬಲ್ ನಲ್ಲಿ ಆ ಒಂದು ಪದಗಳನ್ನ ಧೈರ್ಯವಾಗಿ ಪೆನ್ನಲ್ಲೇ ಕಾಟ್ ಮಾಡಿ ಅದಿಲ್ಲ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ವೇ ಇಲ್ಲ ಉದಾಹರಣೆ ಮಾರ್ಕ್ ಆರನೇ ಅಧ್ಯಾಯ ಹದಿನೇಳನೇ ವಚನದಿಂದ ಹದಿನೆಂಟನೇ ವಚನ ಬೈಬಲ್ ತೆಗೆದು ಓದ್ತೀರಾ ಮಾರ್ಕ್ ಹದಿನಾರನೇ ಅಧ್ಯಾಯ ಹದಿನೇಳನೇ ಹದಿನೆಂಟನೇ ವಚನ ಅಯ್ಯೋ ಯಾರು ಹದಿನೇಳು ಹದಿನಾರು ಹದಿನಾರು ಹದಿನೇಳರಿಂದ ಹದಿನೆಂಟು ಹದಿನಾರು ಹದಿನೇಳರಿಂದ ಹದಿನೆಂಟು ವಚನಗಳು ಧರ್ಮಶಾಸ್ತ್ರದೊಳಗಿನ ಒಂದು ಗುಡುಸಾದರೂ ಬಿದ್ದು ಹೋಗುವುದಕ್ಕೆ ಆಕಾಶವು ಭೂಮಿಯು ಅಳಿದು ಹೋಗುವುದು ಸುಲಭ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆ ಮಾಡಿಕೊಳ್ಳುವ ಪ್ರತಿಯೊಬ್ಬನು ವ್ಯಭಿಚಾರ ಮಾಡುವವನಾಗಿದ್ದಾನೆ ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವುದ ಕೊಳ್ಳುವವನು ವ್ಯಭಿಚಾರ ಮಾಡುವವನಾಗಿದ್ದಾನೆ ನೋಡಿ ನಂದ್ರ ಬೇರೆ ಐತಿ ನಂಬಿ ಬೃದರ್ಸ್ಥಾನ ಮಾಡಿಸಿಕೊಳ್ಳುವನು ರಕ್ಷಣೆ ನಂಬದೇ ಹೋಗುವನು ದಂಡನೆ ಗುರಿಯಾಗೋನು ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು ನನ್ನ ಹೆಸರನ್ನು ಹೇಳಿ ದೆವುಗಳನ್ನು ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವರು ಹಾವುಗಳನ್ನು ಎತ್ತುವರು ವಿಷ ಪದಾರ್ಥವನ್ನು ಏನಾದ್ರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಅವ್ರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣ ಓದ್ಬಿಟ್ಟೆ ಹೌದು ಇದನ್ನ ಸೇಮ್ ರೇಷ್ಮ ಹೇಳ್ದೇನೆ ಈ ಸೂಚಕ ಕಾರ್ಯಗಳು ಉಂಟಾಗುವವು ಅಲ್ಲಿಂದ ಓದ್ಬೇಕ ಬ್ರದ ಸಿಸ್ಟರ್ ಸಾರಿ ಕೆಟ್ಟಿ ಸಿಸ್ಟರ್ ಗೆ ಗೊತ್ತಾಗದಂತಾನೆ ಬೇರೆ ಒಂದು ಅಧ್ಯಾಯ ಓದಿ ಓದಿ ಸೊ ಅದ್ರಲ್ಲೂ ಕೂಡ ಒಂದು ಒಳ್ಳೆ ಪಾಯಿಂಟ್ ಇದೆ ಆ ಒಂದು ಪಾಯಿಂಟ್ ಎಲ್ಲಿ ಬರುತ್ತೆ ಗೊತ್ತಾ ಈ ಒಂದು ಚಾಪ್ಟರ್ ಅಲ್ಲೇ ಬರುತ್ತೆ ಆ ನೂರ ಐವತ್ ಮೂರನೇ ಪೇಜಲ್ಲಿ ಬರುತ್ತೆ ಮುಂದೆ ಬರುವಂತ ಕ್ಲಾಸಸ್ ಅಲ್ಲಿ ನಾವು ನೋಡ್ಕೊಂಡು ಹೋಗೋಣ ಅಂದ್ರೆ ಮದ್ವೆ ಬಗ್ಗೆ ಒಂದು ವಿಚಾರಗಳನ್ನೆಲ್ಲ ಕೂಡ ಹೇಳ್ತಾರೆ ಸೊ ಅದು ನಿಮ್ಗೆಲ್ಲ ಗೊತ್ತಿರುತ್ತೆ ಅಂತ ನಾನು ಅನ್ಕೋತೀನಿ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ ಸೊ ಏನಂತ ನಾವು ನೋಡ್ಬೇಕಾದ್ರೆ ಒಂದೇ ಮದುವೆ ಆಗ್ಬೇಕು ಇನ್ನೊಂದ್ ಮದ್ವೆ ಆಗಂಗಿಲ್ಲ ಅಷ್ಟೇ ಇದು ಕುತ್ರ ಇನ್ನೇನು ಇಲ್ಲ ಇನ್ನು ಬೇರೆ ಏನೊಂದು ಮದುವೆ ಆಗ್ತೀನಿ ಅನ್ನೋದು ಅದು ಕೂಡ ಏನಾಗಿರತ್ತೆ ಅಂದ್ರೆ ಧರ್ಮಶಾಸ್ತ್ರ ಪ್ರಕಾರ ತಪ್ಪಾದಂತ ಒಂದು ಕರ್ತವ್ಯ ಸೊ ಅಂದ್ರೆ ಪರ್ಫೆಕ್ಟ್ ಇರೋದು ಎರಡನೇ ಮದುವೆ ಅವಕಾಶನೇ ಇಲ್ಲ ಅನ್ನೋದು ಈಗ ನಾವು ಮತ್ತೆ ಬಂದ್ಬಿಡೋಣ ಪ್ರಿಯರೇ ಈಗ ಮಾರ್ಕ ಹದಿನಾರು ಹದಿನೇಳು ಹದಿನೆಂಟು ವಚನಗಳು ಬೈಬಲ್ ನಲ್ಲಿ ಇಲ್ಲ ಮಾರ್ಕ ಮಾರ್ಕ ಹದಿನಾರು ಈಗ ಓದಿದ್ರಲ್ವಾ ಹದಿನೇಳು ಹದಿನೆಂಟು ವಚನಗಳು ಇದು ಸೇರಿಸಲ್ಪಟ್ಟಿರುವಂತದ್ದು ಒಂದ್ ನಿಮಿಷ ಒಂದು ನಿಮಿಷ ರೀ ಒಂದೇ ನಿಮಿಷ ನಾನು ಬೈಬಲ್ ತೆಗೆದು ಬಿಡ್ತೀನಿ ಮಾರ್ಕ್ ಹದಿನಾರನೇ ಅಧ್ಯಾಯ ಹದಿನೇಳು ಹದಿನೆಂಟು ಹದಿನಾರನೇ ಅಧ್ಯಾಯ ಹದಿನೇಳು ಮತ್ತೆ ಹದಿನೆಂಟು ಇನ್ನೊಂದ್ಸರಿ ಓದಿ ಸಿಸ್ಟರ್ ಆ ವಾಕ್ಯನ ಇದಲ್ಲದೆ ನಂಬುವ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ಹೇಳಿ ದೆಬ್ಬಗಳನ್ನು ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವರು ಹಾವುಗಳನ್ನು ಎತ್ತುವರು ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು ಸೊ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೆ ನೀವು ಆಗ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟಿದೀರಲ್ಲ ಅದನ್ನ ಎಕ್ಸ್ಪ್ಲೇನ್ ಕೊಟ್ಟಿದ್ದೆ ಸೊ ಸಿಸ್ಟರ್ ಇದು ನಿಜವಾಗ್ಲೂ ಒರ್ಜಿನಲ್ ಬೈಬಲ್ ಅಲ್ಲಿ ಇಲ್ಲವೇ ಇಲ್ಲ ಪ್ರಿಯ ಸಹೋದರ ಮತ್ತು ಸೋದರ ಹೆಚ್ಚು ಕಮ್ಮಿ ಆಲ್ರಡಿ ಕೆಳಗಡೆ ಟಿ ಪಟ್ಟಿ ಅಂತ ಅನ್ಬಿಟ್ ಕರೀತಾರೆ ಅದನ್ನ ಟಿ ಪಟ್ಟಿ ಕೆಳಗಡೆ ನಿಮ್ಗೆಲ್ಲ ವಾಕ್ಯಗಳನ್ನೆಲ್ಲ ಕೊಟ್ಟಿದಾರಲ್ಲ ಅದು ಕೋಟಿಂಗ್ ವಾಕ್ಯಗಳು ಅನ್ಬಿಟ್ಟು ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಂಬತ್ತನೇ ವಚನದಿಂದ ಇಪ್ಪತ್ತನೇ ವಚನದವರೆಗೂ ಪುರಾತನ ಬ ಪುಸ್ತಕದಲ್ಲಿ ಅದು ಇಲ್ವೇ ಇಲ್ಲ ಅಂದ್ರೆ ಒರ್ಜಿನಲ್ ಬೈಬಲ್ ಅಲ್ಲಿ ಇಲ್ಲವೇ ಇಲ್ಲವಂತೆ ಆ ನಾನು ಓದೋ ಸರಿ ಬರಲ್ಲ ಆ ಸಿಸ್ಟರ್ಸ್ ನಿಮ್ ಬೈಬಲ್ ಅಲ್ಲಿ ಇದೆ ಅಲ್ವಾ ಆರು ಒಂಬತ್ತನೇ ವಚನದಿಂದ ಇಪ್ಪತ್ತನೇ ವಚನದ ಪರ್ಯಂತರ ಬರೆದಿರುವ ಮಾತುಗಳು ಕೆಲವು ಪುರಾತನ ಪ್ರತಿಗಳಲ್ಲಿ ಇಲ್ಲ ಕೆಲವು ಪ್ರತಿಗಳಲ್ಲಿ ಅವುಗಳಿಗೆ ಬದಲಾಗಿ ಬೇರೊಂದು ಸಮಾಪ್ತಿ ವಾಕ್ಯವು ಉಂಟು ಅದೇನೆಂದರೆ ಆದರೆ ನಮಗೆ ಆಜ್ಞಾಪಿಸಲ್ಪಟ್ಟ ಮಾತುಗಳನ್ನೆಲ್ಲ ಪೇತ್ರನ ಸಂಗಡವಿದ್ದವರಿಗೆ ಸಂಕ್ಷೇಪವಾಗಿ ತಿಳಿಸಿದನು ತರುವಾಯ ಏಸು ತಾನೇ ನಿರಂತರವಾದ ರಕ್ಷಣೆಯನ್ನು ತಿಳಿಸುವ ಲಯವಾಗದ ದಿವ್ಯ ಪ್ರಕಟಣೆಯನ್ನು ಪೂರ್ವದಿಂದ ಪಶ್ಚಿಮದ ವರೆವಿಗೂ ಇವರ ಮುಖಾಂತರ ಪ್ರಚುರಪಡಿಸಿದನು ಹ್ಮ್ ಯು ಸಿಸ್ಟರ್ ನೋಡಿ ಅಲ್ಲಿರ್ಬೇಕಾಗಿರೋ ವರ್ಷೆ ಇದು ಅಲ್ಲಿ ಏನಾಗಿದೆ ಅಂತಂದ್ರೆ ಆ ಏಸು ಜೀವಿತನಾಗಿ ಎದ್ದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು ಅಂತ ಈ ಒಂದು ಪ್ಯಾರ ಇದೆಯಲ್ಲ ಒಮ್ಮ ಮಾರ್ಕ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನದಿಂದ ಇಪ್ಪತ್ತನೇ ವಚನದವರೆಗೂ ಇದು ಶಿಷ್ಯಂದಿರೇನೆ ಸುಮ್ನೆ ಏನೋ ಒಂದು ನೋಡ್ಸ ಬರ್ದಿರೋದನ್ನ ಅದೇನ್ ಮಾಡ್ಬಿಡಿದಾರೆ ಅಂತಂದ್ರೆ ಸೇರಿಸ್ಬಿಟ್ಟು ಬೈಬಲ್ ಟ್ರಾಪ್ ಟ್ರಾನ್ಸ್ಲೇಟ್ ಮಾಡ್ಬಿಡಿದಾರೆ ಆದ್ರೆ ಒರಿಜಿನಲ್ ಸ್ಕ್ರಿಪ್ಚರ್ಸ್ ಗಳು ಸಿಗ್ದಾಗ ಟ್ಯಾಲಿ ಮಾಡಿ ನೋಡಿದಾಗ ಇದು ಸೇರಿಸಿರೋ ವಚನಗಳು ಅಲೇಸು ಕ್ರಿಸ್ತರು ಆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಜೀವಿತನಾಗಿ ಎದ್ದಾದ್ಮೇಲೆ ಅವ್ರ ಶಿಷ್ಯಂದಿರೋತ್ರ ಕಾಣಿಸ್ಕೊಂಡ್ ಆದ್ಮೇಲೆ ಏನ್ ನಡೆಯುತ್ತೆ ಅಂತಂದ್ರೆ ಒಂದು ತಂದೆ ಚಿತ್ತನ ಆ ಈ ರೀತಿ ನೆರವೇರಿಸ್ಬೇಕು ಇದನ್ನ ಈ ರೀತಿ ಮಾಡ್ಬೇಕು ಅನ್ನೋ ಒಂದು ಸಂಗತಿಗಳನ್ನ ತಿಳಿಸಿದಾರೆ ಒರಿಜಿನಲ್ ಬೈಬಲ್ ಅಲ್ಲಿ ಈ ಒಂದು ಕಾಂಟೆಕ್ಸ್ಟೇ ಇಲ್ಲ ಓಕೆನಾ ಆ ಇದೆಲ್ಲಾರ್ಗು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಪ್ರಿಯರೇ ಇದೇ ತರ ಹೆಚ್ಚು ಕಮ್ಮಿ ನಲ್ವತ್ತು ನಾಲ್ಕು ವಚನಗಳು ಹೊಸ ಒಡಂಬಡಿಕೆಯಲ್ಲಿ ಕೆಲವೊಂದು ಆಡ್ ಮಾಡಿದರೆ ಕೆಲವೊಂದು ಇಲ್ಲದೇ ಇರೋದನ್ನ ಸೇರಿಸಿದರೆ ಅದನ್ನೆಲ್ಲನು ಕೂಡ ಕಾಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಮುಂದೆ ಬರುವಂತ ದಿನದಲ್ಲಿ ಆ ಒಂದು ಪ್ರಿಂಟ್ ನ ಕಳಿಸ್ತೀನಿ ಅದ ಅದೇ ಸಂದರ್ಭ ರೀತಿಯಲ್ಲಿ ಒಂದು ಪಾಠ ಏನಾದ್ರೂ ಇದ್ರೆ ಅದನ್ನ ಪಾಠನು ಕೂಡ ನಾವು ನೋಡ್ಬಿಡೋಣ ವಾಕ್ಯಗಳನ್ನೂ ಓದ್ಬಿಟ್ಟು ಮೇಲ್ಗಡೆ ವಾಕ್ಯ ಕೆಳಗಡೆ ವಾಕ್ಯ ಓದಿ ಅರ್ಥ ಮಾಡ್ಕೊಳ್ಳೋಣ ಇದು ನಿಜವಾಗ್ಲೂ ಇರೋದಕ್ಕೆ ಸಾಧ್ಯನಾ ಇದಕ್ಕೆ ಇದಿದಿದ್ರೆ ಸರಿನಾ ಅನ್ನೋದನ್ನೆಲ್ಲ ನೋಡ್ಕೊಂಡು ಆ ಒಂದು ಪಾಠನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಮುನ್ಬರೋಂತದಿನ ನಾವು ನೋಡಂತಾರಾಗಿರನೇ ಪ್ರಿಯರೆ ಈಗ ನಾವು ಮತ್ತೆ ನಾವು ಪಾಠಕ್ಕೆ ಬಂದ್ಬಿಡೋಣ ಮುಂದಿನ ಒಂದು ಪ್ಯಾರಾ ನೆಕ್ಸ್ಟ್ ಪ್ಯಾರಾ ಸಿಸ್ಟರ್ಸ್ ಯಾರು ಊತ್ತೀರಾ ನಮ್ಮ ಶಾಂತಮ್ಮ ಸಿಸ್ಟರ್ ಊತ್ತೀರಾ ಬ್ರದರ್ ಹಾ ಓದಿ ಸಣ್ಣ ಬ್ರದರ್ ಅಂತಾನೆ ಓಕೆ ಓಕೆ ಬೈಬಲ್ ಊತ್ತಿರಂತೆ ಬಿಡಿ ಆ

ಎರಡು ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಒಂದು ವಾಸ್ತವದಲ್ಲಿ ಈ ಮಾತುಗಳು ಮತ್ತು ಮಾರ್ಕನ ಸುವಾರ್ತೆಯ ಹದಿನಾರನೇ ಅಧ್ಯಾಯದ ವಚನ ಒಂಬತ್ತರಿಂದ ಕೊನೆಯವರೆವಿಗೆ ಪೂರ್ಣವಾಗಿ ಸತ್ಯವೇದದ ಪುರಾತನ ಪ್ರತಿಗಳಲ್ಲಿ ಕಂಡುಬರುವುದಿಲ್ಲ ಮತ್ತು ಇವುಗಳು ಮಾರ್ಕನು ಬರೆದಿರುವುದಕ್ಕೆ ಹೆಚ್ಚಿಗೆಯಾಗಿ ಸೇರಿಸಿರುವುದೆಂದು ಗುರುತಿಸಲಾಗಿರುವುದು ಮತ್ತು ಹೀಗಾಗಿ ಇವುಗಳು ಪೂರ್ಣವಾಗಿ ಪವಿತ್ರಾತ್ಮ ಪ್ರೇರಿತವಲ್ಲವುಗಳು ಇದನ್ನು ಸತ್ಯವೇದ ವಿದ್ವಾಂಸರೆಲ್ಲರೂ ಬಲ್ಲರು ಹಾಗೂ ಈ ವಚನಗಳನ್ನು ಉಲ್ಲೇಖಿಸುವ ಅನೇಕರು ಇವುಗಳನ್ನು ತಿಳಿದಿರುವಷ್ಟು ಬುದ್ಧಿಯುಳ್ಳವರೆಂದು ನಾವು ಭಾವಿಸುವೆವು ಇವುಗಳು ಸತ್ಯವೇದದಲ್ಲಿರುವ ವಾಕ್ಯಗಳಲ್ಲವೆಂಬುದು ತಿಳಿದಿರುವಾಗ ಅವರು ಇವುಗಳನ್ನು ಸತ್ಯವೇದ ವಾಕ್ಯಗಳೆಂದು ಉಲ್ಲೇಖಿಸುವುದೇಕೆ ಇನ್ನೊಂದು ಈ ವಚನಗಳು ಕರ್ತನ ಹಿಂಬಾಲಕರ ವಿಷಯದಲ್ಲಿ ನಿಜವಾಗುವುದಿಲ್ಲ ಮತ್ತು ಇವುಗಳು ತಮಗೆ ಅನ್ವಯವಾಗುವುದೆಂದು ಉಲ್ಲೇಖಿಸಿ ಹೇಳುವವರು ಅವುಗಳನ್ನು ತಾವು ನಂಬುವುದಿಲ್ಲವೆಂದು ತೋರಿಸಿಕೊಡುತ್ತಾರೆ ಹೇಗೆಂದರೆ ಅವರು ಸರ್ಪಗಳನ್ನು ಕೈಗಳಲ್ಲಿ ಎತ್ತಿಕೊಳ್ಳುವುದಿಲ್ಲ ಅವರು ವಿಷ ವಸ್ತುಗಳನ್ನು ಕುಡಿಯಲು ಅಂಜುವರು ಅವರಿಗೆ ದೆವ್ವಗಳನ್ನು ಬಿಡಿಸಲು ಸಾಧ್ಯವಾಗದು ಇಲ್ಲವೇ ತಮ್ಮ ಕೈಗಳನ್ನು ಇಡುವುದರ ಮೂಲಕ ರೋಗಿಗಳನ್ನು ಸ್ವಸ್ಥಪಡಿಸಲು ಅವರಿಗೆ ಸಾಧ್ಯವಾಗದು ಥ್ಯಾಂಕ್ ಯು ಸಿಸ್ಟರ್ ಆತ್ಮೀಯರೇ ಎಲ್ಲರೂ ಗಮನ ಇಟ್ಟು ಕೇಳಿ ಈ ಒಂದು ಎರಡು ಪಾಯಿಂಟ್ ಅನ್ನ ನಮಗೆ ಕೂಲಂಕುಶವಾಗಿ ನಮ್ಗೆ ತಿಳಿಸ್ತಾರೆ ಇಲ್ಲಿ ನೋಡಿ ಪ್ರಿಯ ಮಿತ್ರರೇ ಈ ಎರಡು ಸಂಗತಿಗಳನ್ನ ನಾವು ಗಮನಿಸ್ಕೋಬೇಕಂತೆ ಪ್ರಿಯರೇ ಇದು ನಿಜವಾಗ್ಲೂ ಮಾರ್ಕ್ ಹದಿನಾರನೇ ಅಧ್ಯಾಯ ಒಂಬತ್ತನೇ ವರ್ಷದಿಂದ ಇಪ್ಪತ್ತನೇ ವರ್ಷದವರೆಗೂ ಇದು ಒರಿಜಿನಲ್ ಆಗಿ ಮಾರ್ಕನೇ ಬರ್ದಿರೋದಕ್ಕೆ ಸಾಧ್ಯನೇ ಇಲ್ವಂತೆ ಮಾರ್ಕ ಬರ್ದಿರೋಂತ ಪುಸ್ತಕಗಳನ್ನ ಉಲ್ಲೇ ಅದು ಟ್ಯಾಲಿ ಮಾಡಿ ನೋಡಿದಾಗ ಇದು ನಿಜವಾಗ್ಲು ಇರೋದಕ್ ಸಾಧ್ಯನೇ ಇಲ್ವಂತೆ ಇದು ಬೈಬಲ್ ನ ಒಂದು ಓದಿ ಅರ್ಥ ಮಾಡ್ಕೊಂಡಿರುವಂತ ಸತ್ಯವೇದ ಅಂತ ವಿದ್ವಾಂಸರುಗಳು ಇದೇ ಹೇಳೋ ಅದು ಅಲ್ದಂತನೆ ಪ್ರಿಯ ಸೋದರ ಮತ್ತು ಸೋದರಿ ಈ ಲೇಖನನ ಅನೇಕರು ಇದನ್ನ ಬುದ್ಧಿಹೀನವಾದಂತ ಒಂದು ಸಂಗತಿ ಅಂದ್ರೆ ನಿಜವಾಗ್ನು ಇದನ್ನ ಮಾಡುವಂತ ಒಂದು ವಿಚಾರಾನೇ ಇಲ್ಲ ಇದು ಇಲ್ವೇ ಇಲ್ಲ ಅಂತನ್ಬಿಟ್ಟನೆ ನಮ್ಗೆ ಹೇಳ್ತಾರೆ ಆದ್ರೆ ಕೆಲವರು ಇದನ್ನ ನಂಬುತ್ತಾರಂತೆ ಇದಕ್ಕಾಗೇನೆ ಪ್ರಯಾಸನೂ ಕೂಡ ಪಡ್ತಾರೆ ಅಂತ ಅನ್ಬಿಟ್ಟು ಕೂಡ ಹೇಳ್ತಾ ಇದಾರೆ ಆದ್ರೆ ಎರಡನೇ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ ನೋಡಿ ಟ್ವಿಸ್ಟ್ ಇದೆ ಏನ್ ಗೊತ್ತಾ ಈ ವಚನ ಕರ್ತನ ಹಿಂಬಾಲ್ನ ಹಿಂಬಾ ಈ ವಾಕ್ಯನ ಆ ಕೇಳೋರು ತಿಳ್ಕೊಳ್ಳೋರು ಕರ್ತನ ಹಿಂಬಾಳ್ಸೋ ವಿಶೇಷವಾದಂತ ಜನ್ರಿಗೆ ಇದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗತ್ತೆ ಏನಂತ ಹೇಳ್ತಾ ಇದಾರೆ ಅಂದ್ರೆ ಇದು ನಿಜವಾಗ್ಲು ಏನ್ ದೇವರ ಒಂದು ಚಿತ್ತಾನೇ ಅಲ್ಲ ದೇವರ ಒಂದು ಅನುಗ್ರಹನೇ ಅಲ್ವೇ ಅಲ್ವಂತೆ ಇದು ಪವಿತ್ರಾತ್ಮ ಪ್ರೇರಿತ್ವ ಸಾಧ್ಯನೇ ಸಾಧ್ಯ ರೀ ಯಾವುದೇ ಕಾರಣಕ್ಕೂ ಸತ್ಯವೇದ ವಾಕ್ಯನ ಹಿಂಬಾಲಿಸುವಂತ ಪ್ರಿಯ ಸೌಧರ ಸೋದರಿಯರು ಈ ವಿಶ್ವದಂತ ಜಂತುಗಳನ್ನ ಅಂದ್ರೆ ಚೇಳು ಹಾವು ಇನ್ನು ಮುಂತಾದ ವಸ್ತುಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಎತ್ಕೊಳಕೆ ಹೋಗೋದೇ ಇಲ್ವಂತೆ ಇಂತ ಒಂದು ಆ ಅಡ್ವೆಂಚರ್ ಕೆಲ್ಸಗಳು ಹಾ ಏನೋ ಒಂದ್ ರೀತಿ ಅಯ್ ಏನು ಆಗಲ್ಲ ನಾನೆಲ್ಲಾ ಮಾಡ್ಬಿಡ್ತೀನಿ ಹ ನಾ ದೇ ನನ್ಗೆ ಶಕ್ತಿ ಇದೆ ನಾನ್ ದೇವ್ರ ಮಗ ಅಂತ ಅನ್ಬಿಟ್ಟೆಲ್ಲ ದೇವ್ರನ್ನೇ ಪರಿಶೋಧನೆ ಮಾಡೋ ತರ ಕೆಲ್ಸಗಳನ್ನ ದೇವ್ರ ಮಕ್ಳು ಮಾಡೋದೇ ಇಲ್ವಂತೆ ಒಂದೇದು ಏನ್ ಗೊತ್ತಾ ಈ ವಿಷ ವಸ್ತುಗಳನ್ನ ಅವ್ರು ಹಿಡ್ಕೊಳೋದಕ್ಕೆ ಹಂಚ್ತಾರಂತೆ ಇನ್ ಕುಡಿಯೋದೆಲ್ಲಿ ಅದಾದ್ಮೇಲೆ ಪ್ರಿಯ ಸೋದರ ಮತ್ತು ಸೋದರರೆ ದೆವ್ವಗಳನ್ನ ಬಿಡ್ಸೋದು ನಿಜವಾಗ್ಲೂ ಸತ್ಯವೇದ ವಿದ್ಯಾರ್ಥಿಗಳು ದೇವ್ವಗಳನ್ನ ಬಿಡಿಸೋದು ಹೋಗೋದೇ ಇಲ್ಲ ದೇವ್ವ ಅವ್ರ ಹತ್ರ ಬರೋದು ಇಲ್ಲ ದೇವಗಳನ್ನ ಏನಾರಲ್ಲಿ ಇತ್ತು ಅಂತಂದ್ರೆ ಆ ಒಂದು ಸ್ಥಳನೇ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಏನಕ್ಕಂದ್ರೆ ಅದೆಲ್ಲನು ಕೂಡ ಅದು ದೇವರ ಒಂದು ತಪ್ಪಾದಂತ ಒಂದು ಬೋಧನೆಯಲ್ಲಿ ಇರೋವಂತ ಜನರುಗಳ ಮಾಡ್ತಿರುವಂತ ಒಂದು ಸಂಗತಿ ಅದರಿಂದ ನಿಜವಾದಂತ ಸಭೆನೇ ಆಗ್ಲಿ ನಿಜ ಕ್ರೈಸ್ತಗಳೇ ಆಗ್ಲಿ ಅದನ್ನ ಮಾಡಕ್ಕೆ ಹೋಗಲ್ವಂತೆ ಆಮೇಲಿಂದ ಅನಾರೋಗ್ಯದಲ್ಲಿ ಇರೋರ್ಗೆ ನಿಜವಾಗ್ಲು ದೇವ್ರ ಮಕ್ಳು ಕೈ ಇಟ್ಟಿ ಪ್ರಾರ್ಥನೆ ಮಾಡಿ ಸ್ವಸ್ಥ ಪಡಿಸ್ಬಿಡ್ತೀನಿ ಅಂತ ಅನ್ಬಿಟ್ಟೆಲ್ಲ ಮಾಡೋದಕ್ಕೆ ಹೋಗೋದೇ ಇಲ್ವಂತೆ ಅವ್ರ ಹಂಗ್ ಮಾಡಿದ್ರು ಕೂಡ ಅವ್ರು ಸ್ವಸ್ತನೇ ಆಗಲ್ವಂತೆ ಅವ್ರು ಮಾಡೋದೇ ಇಲ್ವಂತೆ ಫಸ್ಟ್ ಆಫ್ ಆಲ್ ಸೊ ಪ್ರಿಯರೇ ಇದ್ರಲ್ಲಿ ನಮಗೇನ್ ಆತ್ಮ ಅರ್ಥ ಆಗುವಂತ ಒಂದು ಸಂಗತಿ ಅಂತಂದ್ರೆ ಪ್ರಿಯರೇ ಸತ್ಯವೇದ ವಿದ್ಯಾರ್ಥಿಗಳಾದಂತ ನಾವುಗಳು ಯಾವುದೇ ಕಾರಣಕ್ಕೂ ದೇವ್ರನ್ನ ನಾವು ಆ ಪರೀಕ್ಷೆ ಪರೀಕ್ಷೆ ಮಾಡೋದೇ ಇಲ್ಲ ಯಾವುದೇ ಹಂತದಲ್ಲೇ ಆಗ್ಲಿ ಯಾವುದೇ ಒಂದು ಸನ್ನಿವೇಶದಲ್ಲೇ ಆಗ್ಲಿ ನಾವು ಕೇಳ್ಕೊಳ್ಳೋದೇ ಇಷ್ಟ ಆಗಿರ್ಬೇಕು ದೇವ್ರೇ ನಿನ್ ಚಿತ್ತ ಇದ್ರೆ ನೆರವೇರ್ಲಿ ಯಾವ್ದೇ ಕಾರಣಕ್ಕೂ ದೇವ ಬಿಡಿಸೋದೇ ಆಗ್ಲಿ ಅನಾರೋಗ್ಯದಲ್ಲಿ ಇರೋರ್ಗೆ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೋಗೋದೇ ಆಗ್ಲಿ ಆ ವಿಷ ಪದಾರ್ಥಗಳನ್ನ ಎತ್ಕೊಳ್ಳೋದೇ ಆಗ್ಲಿ ಅಡ್ವೆಂಚರ್ ಕೆಲ್ಸಗಳು ಮಾಡೋದು ಆ ಪ್ರಾಣಾನೇ ಹೋಗುವಂತ ಒಂದು ಸನ್ನಿವೇಶ ಆ ಹೋಗೋ ಹೋದ್ರು ನನ್ ದೇವ್ರ ಕಾಪಾಡ್ಬಿಡ್ತಾರೆ ಅನ್ನೋ ತರ ಮಾಡೋ ಅಂತ ಸನ್ನಿವೇಶನ ಸತ್ಯವೇದ ವಿದ್ಯಾರ್ಥಿಗಳು ಮಾಡಕ್ಕೆ ಹೋಗ್ಲೇಬಾರ್ದು ಮಾಡೋದೇ ಇಲ್ಲ ಓಕೆನಾ ಸೊ ಇಲ್ಲಿಗೆ ನಾವು ಪಾಠನ ನಿರ್ಸನ ಪ್ರಿಯ ಸಹೋದರ ಮತ್ತು ಸಹೋದರಿ ಮುಂಬರುವಂತ ದಿನದಲ್ಲಿ ಆ ದೇವ್ರ ಚಿತ್ತದ ಅನುಸಾರವಾಗಿ ಮುಂದಿನ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಇನ್ನು ದೇವರ ಒಂದು ವಾಕ್ಯದ ಪ್ರಕಾರ ನಡ್ಕೊಂಡ್ ನಡ್ಕೊಂಡು ಹೋಗೋದಕ್ಕೆ ಸಹಾಯ ಪಡಿಸ್ಕೊಳ್ಳುವಂತವ್ರು ಆಗಿರೋಣ ದೇವ್ರ ಈ ವಾಕ್ಯಗಳನ್ನ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವದಿಸಲಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ ಕೊನೆ ಪ್ರಾರ್ಥನೆಯನ್ನ ನಮ್ಮ ಸೋದರಿ ಆದಂತ ಸುಜಾತ ಸಿಸ್ಟರ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಒಂದ್ ಸೆಕೆಂಡ್ ಯಾರಿಗಾದ್ರೆ ಏನಾದ್ರೆ ಡೌಟ್ಸ್ ಇದೆಯಾ ಇವತ್ತಿನ ಪಾಠದಲ್ಲಿ Any doubts? No, brother. <laughs>